ಹಾಕಿಸಿಕೊಳ್ಳಿ. ವಿಧಾತ್ರಿ ಭವನ ದೇ ಮನೆತರ. ಕೂತ್ಕುಂಜದ ಹಳ್ಳಿಯಿಂದ ಡೆಲ್ಲಿಯ ವಸಂತ ಕುಂಜದವರೆಗಿನ ದಣಿವರಿಯದ ಪಯಣಿಗ ಪುರುಷೋತ್ತಮ ಬಿಳಿಮಲೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪುರುಷೋತ್ತಮ ಬಿಳಿಮಲೆಯವರ ಕನ್ನಡ ಕಥನಗಳು, ಕಾಗೆಮುಟ್ಟಿದ ನೀರು, ಅಮರ ಸುಳ್ಯ ರೈತ ಹೋರಾಟ ಪುಸ್ತಕಗಳ ಮುಖಬೆಲೆ 630 ರೂಪಾಯಿ. ಅವರ ಹುಟ್ಟುಹಬ್ಬದ ಕೊಡುಗೆ 500 ರೂಪಾಯಿ ಮಾತ್ರ. ಈ ಕೊಡುಗೆ ಆಗಸ್ಟ್ 21 ರಿಂದ 31 ರ ತನಕ ಮಾತ್ರ. ಪುಸ್ತಕಗಳಿಗಾಗಿ ಸಂಪರ್ಕಿಸಿ 9449174662. ಇದು ಅಹರ್ನಿಶಿ ಪ್ರಕಾಶನ ಶಿವಮೊಗ್ಗ ಇವರ ಕೊಡುಗೆ. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯೇ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮ ಊರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸಪ್ ವರದಿಗಾರ. ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ರಾಕೇಶ್. ನಾನು ನಯನ. ಮೊದಲಿಗೆ ಹೆಡ್ಲೈನ್ಸ್. ಚುಡಾಯಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಪರಿಸರವಾದಿ ಗಿರೀಶ್ ಮೇಲೆ ಹಲ್ಲೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. 8 ಮಂದಿ ವಿರುದ್ಧ ದೂರು ದಾಖಲು. ಪಂಚ ತಗ್ಗಿದ ಕೊರೋನಾ. ಶಿವಮೊಗ್ಗದಲ್ಲಿ ಥಿಯೇಟರ್ ಓಪನ್ ಮಾಡಲು ಮುಂದಾದ ಮಾಲೀಕರು. ಸೆಪ್ಟೆಂಬರ್ 2 ರಿಂದ ವೀರಭದ್ರೇಶ್ವರ ಚಿತ್ರಮಂದಿರ ಪುನಾರಂಭ. ಎದೆ ತುಂಬಿ ಹಾಡುವೆನು ಶೋನಲ್ಲಿ ಆಕಾಶ್ ಮಿಂಚಿಂಗ್. ಶಿವಮೊಗ್ಗದ ಪಂಚವಟಿ ಕಾಲೋನಿ ನಿವಾಸಿ. ನಮ್ಮ ವಾಹಿನಿ ಜೊತೆ ಅನುಭವ ಹಂಚಿಕೊಂಡ ಯುವ ಪ್ರತಿಭೆ. ವೈಲ್ಡ್ ಕ್ಯಾಟ್ಸಿ ಸಂಚಾಲಕ, ಪರಿಸರವಾದಿ ಹಾಗೂ ಭದ್ರಾ ಅರಣ್ಯ ಹುಲಿ ಯೋಜನೆಯ ಪ್ರಮುಖ ಪಾತ್ರಧಾರಿ ಗಿರೀಶ್ ಡಿವಿ ಅವರ ಮೇಲೆ ಕೆಲವು ಯುವಕರು ಹಲ್ಲೆ ನಡೆಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಯುವಕರಿಬ್ಬರು ಗಿರೀಶ್ ಅವರ ಕಪಾಳಕ್ಕೆ ಥಳಿಸುವ, ಜೀಪಿನಿಂದ ಇಳಿಯುವ ಇನ್ನೊಬ್ಬರು ಕಪಾಳಕ್ಕೆ ಹೊಡೆಯುವ ದೃಶ್ಯಗಳು ವಿಡಿಯೋದಲ್ಲಿದೆ. ಗಿರೀಶ್ ಸ್ನೇಹಿತನ ಪುತ್ರಿ ಹಾಗೂ ಇತರರು ಜೀಪಿನಲ್ಲಿ ಸಂತವೇರಿ ಸಮೀಪ ಹೋಗ್ತಾ ಇದ್ದಾಗ ರಸ್ತೆ ಬದಿಯಲ್ಲಿದ್ದ ಕೆಲ ಯುವಕರು ಚುಡಾಯಿಸಿದ್ದಾರೆ ಎನ್ನಲಾಗಿದೆ. ಅದನ್ನ ಪ್ರಶ್ನಿಸಿದ್ದಕ್ಕೆ ಯುವಕರು ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದು ಕಂಬಿಹಳ್ಳಿ ಬಳಿ ಜೀಪ್ ಅಡ್ಡಕಟ್ಟಿ ಥಳಿಸಿದ್ದಾರೆ ಎಂದು ಜೀಪಿನಲ್ಲಿದ್ದವರು ಹೇಳಿದ್ದಾರೆ ಎಂದು ಸ್ಥಳೀಯರು ಪೊಲೀಸರಿಗೆ ತಿಳಿಸಿದ್ದಾರೆ. ಗಿರೀಶ್ ಅವರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಂಬಿಹಳ್ಳಿ ಮತ್ತು ಹೊಸಪೇಟೆಯ 8 ಮಂದಿ ವಿರುದ್ಧ ದೂರು ದಾಖಲಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು, ಯಾವ ರೀತಿ ಜೀಪಿನಿಂದ ಇಳಿದು ಅವರಿಗೆ ಹೊಡೆತವನ್ನ ಹೊಡಿತಾ ಇದ್ದಾರೆ, ಕಪಾಳಕ್ಕೆ ತಳಿಸ್ತಾ ಇದ್ದಾರೆ ಅನ್ನುವಂಥದ್ದು ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇವರು ವೈಲ್ಡ್ ಕ್ಯಾಟ್ ಸಿ ಸಂಚಾಲಕ ಹಾಗೂ ಪರಿಸರವಾದಿ, ಅದರ ಜೊತೆಗೆ ಭದ್ರಾ ಅರಣ್ಯ ಹುಲಿ ಯೋಜನೆಯ ಪ್ರಮುಖ ಪಾತ್ರಧಾರಿ ಕೂಡ. ಗಿರೀಶ್ ಡಿವಿ ಅವರ ಮೇಲೆ ಹಲ್ಲೆ ನಡೆಸಿರುವಂತಹ ಯುವಕರು. ಈ ಘಟನೆ ನಡೆದಿರುವಂತದ್ದು ಕಂಬಿಹಳ್ಳಿ ಬಳಿ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣ
ಆಗ್ತಾ ಇದೆ. ಯುವಕರಿಬ್ಬರು ಗಿರೀಶ್ ಅವರ ಕಪಾಳಕ್ಕೆ ಹೊಡೆದಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಗಿರೀಶ್ ಅವರು ಅವರ ಜೊತೆಗೆ ಅವರ ಸ್ನೇಹಿತನ ಪುತ್ರಿ ಹಾಗೆ ಇತರರು ಜೀಪಿನಲ್ಲಿ ಸಂತವೇರಿ ಸಮೀಪ ಹೋಗ್ತಾ ಇರುವಾಗ ಯುವಕರು ಚುಡಾಯಿಸಿದ್ದಾರೆ. ಅದನ್ನ ಅವರು ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಯುವಕರು ಬೈಕ್ ನಲ್ಲಿ ಅವರನ್ನ ಫಾಲೋ ಮಾಡ್ಕೊಂಡು ಬಂದು ಕಂಬಿಹಳ್ಳಿ ಬಳಿ ಜೀಪ್ ಅನ್ನ ಅಡ್ಡ ಕಟ್ಟಿ ಅವರಿಗೆ ಕಪಾಳಕ್ಕೆ ತರಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಅವರಿಗೆ ತಳಿಸಿರುವುದರ ಯುವಕರಲ್ಲಿ 8 ಯುವಕರು ಇದ್ದಾರೆ. ಅವರ ವಿರುದ್ಧ ದೂರನ್ನು ಕೂಡ ದಾಖಲಿಸಲಾಗಿದೆ. ಕಂಬಿಹಳ್ಳಿ ಮತ್ತು ಹೊಸಪೇಟೆ 8 ಯುವಕರ ವಿರುದ್ಧ ದೂರನ್ನು ಕೂಡ ದಾಖಲಿಸಲಾಗಿದೆ. ಕೊರೋನಾ ಹಿನ್ನೆಲೆ ಬಂದಾಗಿರುವ ಚಿತ್ರಮಂದಿರಗಳನ್ನ ಓಪನ್ ಮಾಡಲು ಒಬ್ಬೊಬ್ಬರೇ ಮಾಲೀಕರು ಮನಸ್ಸು ಮಾಡ್ತಾ ಇದ್ದಾರೆ. ಆದ್ರೆ ಶಿವಮೊಗ್ಗದಲ್ಲಿ ವೀರಭದ್ರೇಶ್ವರ ಥಿಯೇಟರ್ ಮಾತ್ರ ಓಪನ್ ಆಗ್ತಾ ಇದೆ. ಉಳಿದ ಚಿತ್ರಮಂದಿರಗಳ ಮಾಲೀಕರು ಇನ್ನು ಮನಸ್ಸು ಮಾಡಿಲ್ಲ. ಸೆಪ್ಟೆಂಬರ್ 2 ವೀರಭದ್ರೇಶ್ವರ ಚಿತ್ರಮಂದಿರ ಪುನರಾರಂಭವಾಗ್ತಾ ಇದೆ. ಇದು ಪ್ರೇಕ್ಷಕರಲ್ಲಿ ಸಂತಸ ಮೂಡಿಸಿದೆ. ನಗರದಲ್ಲಿ HPC ಮಲ್ಲಿಕಾರ್ಜುನ, ಮಾಡ್ರನ್, ಮಂಜುನಾಥ ಚಿತ್ರಮಂದಿರಗಳ ಮಾಲೀಕರು ತಾವು ಸೆಪ್ಟೆಂಬರ್ 2 ಥಿಯೇಟರ್ ಓಪನ್ ಮಾಡುವುದಿಲ್ಲ ಎಂದಿದ್ದಾರೆ. ಶೇಕಡ 50% ಪ್ರೇಕ್ಷಕರೊಂದಿಗೆ ಚಿತ್ರಮಂದಿರ ಓಪನ್ ಮಾಡುವುದು ಕಷ್ಟ ಎನ್ನುತ್ತಿದ್ದಾರೆ. ಇನ್ನು ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಇಂಗ್ಲಿಷ್ ಸಿನಿಮಾ ಫಾಸ್ಟ್ ಅಂಡ್ ಫ್ಯೂರಿಯಸ್ 9 ಪ್ರದರ್ಶನಗೊಳ್ಳಲಿದೆ. ಮಾರ್ನಿಂಗ್ ಶೋ ಬೆಳಗ್ಗೆ 11:30 ಪ್ರದರ್ಶನವಾಗಲಿದೆ. 2:30 ಮ್ಯಾಟ್ನಿ ಶೋ ಇರಲಿದೆ. ಫಸ್ಟ್ ಶೋ ಸಂಜೆ 6:30 ಆರಂಭವಾಗಲಿದೆ. ಆದ್ರೆ ಸೆಕೆಂಡ್ ಶೋ ಇರುವುದಿಲ್ಲ. ಚಿತ್ರಮಂದಿರದ ಎದುರು ಈಗಾಗಲೇ ಈ ಚಿತ್ರದ ಪೋಸ್ಟರ್ ಕೂಡ ಅಂಟಿಸಲಾಗಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಬೆಳಿಮಂಡಲದ HS ನಾಗಭೂಷಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ನಮಸ್ಕಾರ ನಾಗಭೂಷಣ್ ಅವರೇ. ಚಿತ್ರಮಂದಿರಗಳು ಓಪನ್ ಆಗ್ತಾ ಇದೆ, ಏನ್ ಅನಿಸ್ತಾ ಇದೆ ನಿಮ್ಗೆ? ಕೇಳಿಸ್ತಾ ಇದೆ, ಹೇಳಿ. ನನಗಂತೂ ವೈಯಕ್ತಿಕವಾಗಿರುವ ಅಚ್ಚರಿಯ ವಿಚಾರ. ಅನೇಕ ತಿಂಗಳುಗಳಿಂದ, ಹೆಚ್ಚು ಕಡಿಮೆ ವರ್ಷಗಳಿಂದ ನಮ್ಮ ಸಿನಿಮಾ ಮತ್ತು ಸಾಂಸ್ಕೃತಿಕ ಲೋಕ ಸ್ತಬ್ಧವಾಗಿತ್ತು. ಈ ನಿಟ್ಟಿನಲ್ಲಿ ಸಿನಿಮಾಗಳು ಓಪನ್ ಆಗಿರುವಂತದ್ದು ಒಂದು ಒಳ್ಳೆಯ ವಿಚಾರ ಅಂತ ಅಂದುಕೊಂಡಿದ್ದೇನೆ. ಆದ್ರೆ ಕೋವಿಡ್ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರುವಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಚಿತ್ರಮಂದಿರಗಳು ಓಪನ್ ಆದ್ರೆ ಬಹಳ ಸೂಕ್ತ. ಇದು ಇಟ್ ಇಸ್ ದ ರೈಟ್ ಟೈಮ್ ಅನ್ಸುತ್ತೆ ನನಗೆ. ಈಗ ಈ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು ಆರಂಭ ಆಗಲಿಕ್ಕೆ, ಚಿತ್ರಮಂದಿರಗಳು ಓಪನ್ ಆಗೋದು ಕೇವಲ ಕಮರ್ಷಿಯಲ್ ದೃಷ್ಟಿಯಿಂದ ನಾನು ಮಾತಾಡ್ತಾ ಇಲ್ಲ. ಅದರಲ್ಲಿ ಬಂಡವಾಳ ಹಾಕಿರ್ತಾರೆ, ನಿರ್ಮಾಪಕರಿಗೆ ಲಾಭ ಆಗ್ತಾ ಇದೆ, ಈ ವಿಚಾರಗಳನ್ನ ಬಿಟ್ಟು ನಾವು ಯೋಚನೆ ಮಾಡಿದ್ರೆ
ಒಂದಿಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀಲಿಕ್ಕೆ ಇದು ನಾಂದಿ ಆಗುತ್ತೆ. ತಮಗೆ ಗೊತ್ತಿರೋ ಹಾಗೆ ರಂಗಕ್ಕೆ ಹೆಚ್ಚು ಕಡಿಮೆ ನಿಂತೇ ಹೋಗಿದೆ. ಈ ಒಂದು ಕಾರಣವನ್ನ ತೆಗೆದುಕೊಂಡು ಬೇರೆ ಎಲ್ಲಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭ ಆದ್ರೆ ಮತ್ತೆ ಮಾಮೂಲಿ ಸ್ಥಿತಿಗೆ ನಾವೆಲ್ಲರೂ ಕೂಡ ಬರಬಹುದು ಅಂತ ಅನ್ಸುತ್ತೆ ನನಗೆ. ಅಲ್ಲ, ಹಾಗೆ ಕೂಡ ಈ ಮೂರನೇ ಅಲೆಯ ಭೀತಿ ಇರೋದ್ರಿಂದ ಜನರು ಚಿತ್ರಮಂದಿರಗಳ ಕಡೆ ಮುಖ ಮಾಡ್ತಾರ ಹಾಗಾದ್ರೆ? ಅಲ್ಲ, ಜನರು ಅದರ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳಿ, ಬಟ್ ನಾನು ಆಗ್ಲೇ ಹೇಳಿದೆ ಅದಕ್ಕೆ ಬೇಕಾಗಿರುವಂತ ಪ್ರಿಕಾಷನ್ಸ್ ಏನ್ ಬೇಕು, ಮುನ್ನೆಚ್ಚರಿಕೆ ಕ್ರಮಗಳು ಏನ್ ಬೇಕು, ಅದು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತದ್ದು, ಮಾಸ್ಕ್ ಈ ತರದ್ದೆಲ್ಲ, ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಸಿನಿಮಾಗಳು ಓಪನ್ ಆಗೋದು ಒಳ್ಳೇದು. ಪ್ರೇಕ್ಷಕರು ಕೂಡ ಯಾವುದೇ ಸಿನಿಮಾಗಳು ರಿಲೀಸ್ ಆಗದೆ ಬಹಳಷ್ಟು ನಿರಾಸೆ ಆಗಿತ್ತು. ಅದ್ರ ಜೊತೆಗೆ ಚಿತ್ರಮಂದಿರಗಳು ಕೂಡ ಎಲ್ಲಾ ಚಿತ್ರಮಂದಿರಗಳು ಓಪನ್ ಆಗ್ತಾ ಇಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ನಾನು ಕಮರ್ಷಿಯಲ್ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ, ಚಿತ್ರ ಪ್ರೇಮಿಗಳಿಗೆ ಬೇಸರ ಆಗ್ತಾ ಇದೆ, ನಿರ್ಮಾಪಕರಿಗೆ ಲಾಸ್ ಆಗ್ತಾ ಇದೆ, ಯಾವ ಉದ್ದೇಶ ಇಟ್ಕೊಂಡು ನಾನು ಮಾತಾಡ್ತಿಲ್ಲ. ಆದ್ರೆ ಒಂದಿಷ್ಟು ಚಟುವಟಿಕೆಗಳು, ಈ ರೀತಿಯ ಚಟುವಟಿಕೆಗಳು ಆರಂಭ ಆಗ್ಬೇಕು. ತಮಗೆ ಗೊತ್ತಿರೋ ಹಾಗೆ ಮದುವೆಗೆ 100 ಜನ ಇರುವಂತದ್ದನ್ನ ಈಗ 500 ಜನ ಅಂತ ಮಾಡ್ತಾ ಇದಾರೆ. ಈ ನಿಟ್ಟಿನಲ್ಲಿ ಮೂರನೇ ಅಲೆಯ ಭಯ ಸ್ವಲ್ಪ ಕಡಿಮೆ ಆಗ್ತಾ ಇರೋದ್ರಿಂದ ಈ ರೀತಿಯಲ್ಲಿ ಓಪನ್ ಅಪ್ ಆಗುವಂತದ್ದು ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೀಗ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯೇ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೆ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೆ, ನಿಮ್ಮ ಊರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ, 9000218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸಪ್ ವರದಿಗಾರ. ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಶಿವಮೊಗ್ಗ 2021-22 ಸಾಲಿನ ಪ್ರಥಮ ಪಿಯುಸಿ ಕಾಮರ್ಸ್ಗೆ ಪ್ರವೇಶ ಆರಂಭ. ಕಾಮರ್ಸ್ ಕ್ಷೇತ್ರದಲ್ಲಿ ಪ್ರಾಮಾಣ್ಯತೆ ಪಡೆದಿರುವ ಸಿಬ್ಬಂದಿ ನಮ್ಮ ಕಾಲೇಜಿನಲ್ಲಿದ್ದಾರೆ. IBAS ಮತ್ತು IBACS ಕಾಂಬಿನೇಷನ್ಗಳಿವೆ. ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟಾಟಿಸ್ಟಿಕ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಷಯಗಳನ್ನು ಒಳಗೊಂಡಿವೆ. ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. 100% ಫಲಿತಾಂಶದ ಜೊತೆಗೆ ಗರಿಷ್ಠ ಡಿಸ್ಟಿಂಕ್ಷನ್ ಪಕ್ಕ. ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ ಮತ್ತು ವೈಯಕ್ತಿಕವಾಗಿ ಗಮನಹರಿಸಲಾಗುತ್ತದೆ. 2ನೇ ವರ್ಷಕ್ಕೆ ಉಚಿತ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೋವಿಡ್ ಲಾಕ್ಡೌನ್ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಆಫ್ಲೈನ್ ಮತ್ತು ಆನ್ಲೈನ್ ಎರಡು ತರಗತಿಗಳನ್ನು ನಾವು ನಡೆಸುತ್ತೇವೆ. ಸಿಎ, ಸಿಎಸ್, ICWA, IBPS ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಹಾಕ್ತೇವೆ ಅಡಿಪಾಯ. ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಬ್ಬರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಕೂಡ ಇರಲಿದೆ. ಉತ್ತಮ ವಿದ್ಯಾರ್ಹತೆ ಮತ್ತು ಅನುಭವಿ ಉಪನ್ಯಾಸಕರು ನಮ್ಮ ಕಾಲೇಜಿನಲ್ಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಕೋ ಎಜುಕೇಶನ್ ಕಾಲೇಜ್ ನಮ್ಮದು. ಈಗಲೇ ಬಂದು ಪ್ರವೇಶ ಪಡೆದುಕೊಳ್ಳಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9845794853 ಹಾಗೆ 9886201623. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯೇ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ
ಪ್ರಯೋಜನವಾಗಿಲ್ವೆ. ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ನಿಮ್ಮ ಊರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ, 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸಪ್ ವರದಿಗಾರ. ಮಲೆನಾಡಿಗರ ಪ್ರೀತಿಯ ವಿಧಾತ್ರಿ ಮನೆತರ ಸಿನಿಯಾನ ರಾತ್ರಿ 9:00. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಉಪ್ಪಿನಕಾಯಿಯ ರಾಜ ಎಂದೇ ಹೆಸರುವಾಸಿಯಾಗಿರುವ ಅಪ್ಪೆಮಿಡಿ ಮಾವಿನಕಾಯಿಯ ವಿಶೇಷ ಲಕೋಟೆ ಬಿಡುಗಡೆ ಸಮಾರಂಭ ನಗರದ ಪ್ರೆಸ್ ಟ್ರಸ್ಟ್ನಲ್ಲಿ ನಡೆಯಿತು. ಅಂಚೆ ಇಲಾಖೆಯು ದಕ್ಷಿಣ ಕರ್ನಾಟಕ ವಲಯದ ಪೋಸ್ಟ್ ಮಾಸ್ಟರ್ ಜನರಲ್ DSVR ಮೂರ್ತಿ ಅವರು ಅಪ್ಪೆಮಿಡಿ ಮಾವಿನಕಾಯಿಯ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಮಾಡಿ ಮಾತನಾಡಿದರು. ಇದು ಭೌಗೋಳಿಕ ಪ್ರದೇಶಗಳಿಗೆ ಕೊಟ್ಟ ಗೌರವವಾಗಿದೆ. ಕೆಲವು ರಾಷ್ಟ್ರಮಟ್ಟದಲ್ಲಿ ಕೇವಲ ರಾಷ್ಟ್ರಮಟ್ಟದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಪ್ಪೆಮಿಡಿಯ ಮಾವಿನಕಾಯಿಯ ಮಹತ್ವ ತಿಳಿಯುತ್ತದೆ. ಇದರಿಂದ ರೈತರಿಗೂ ಅನುಕೂಲವಾಗುತ್ತದೆ. ಈ ಭಾಗದ ರೈತರ ಬಹುದಿನದ ಕನಸು ಇದಾಗಿತ್ತು. ಈಗ ಅಂಚೆ ಇಲಾಖೆ ಅದನ್ನ ನನಸು ಮಾಡಿದೆ. ಇದಕ್ಕೆ ಈಗ GI 132 ಮಾನ್ಯತೆ ಸಿಕ್ಕಿದೆ ಎಂದರು. ಈ ವೇಳೆ ಶಿವಮೊಗ್ಗ ವಿಭಾಗದ ಅಂಚೆ ಅಧೀಕ್ಷಕರಾದ ಜಿ ಹರೀಶ್, ಗಣೇಶ್ ಕಾಕಲ್, ಪ್ರೀತಿ NS, ಅಂಚೆ ಉಪ ಅಧೀಕ್ಷಕರಾದ ಉಷಾ ಮತ್ತು ಇತರರು ಇದ್ದರು. ಕೋವಿಡ್ನಿಂದ ಮೃತಪಟ್ಟವರ ಕುಟುಂಬಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ HS ಸುಂದರೇಶ್ ನೇತೃತ್ವದಲ್ಲಿ ದಿನಸಿ ಪದಾರ್ಥಗಳಿರುವ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಕೋವಿಡ್ನಿಂದ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರುವ ಅದೆಷ್ಟೋ ಕುಟುಂಬಗಳು ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇವೆ. ಅಲ್ಲದೆ ಆರ್ಥಿಕವಾಗಿಯೂ ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದೆ. ಹಾಗಾಗಿ ಅಂತಹ ಕುಟುಂಬಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಭದ್ರಾವತಿಯಲ್ಲಿ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಹಲವು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಿಡಿ ಬಿಡಿ
ಸತ್ತು ದಿನಾನೇ ಪಾಪ ಗೊತ್ತಾಯ್ತು ಸರ್, ಅವತ್ತೇ ಬಂದು ಹೇಳೋದೆ 100,000 ನಮ್ ಹಾಕಿ ಡಿ ಸಿ ಆಫೀಸಿಗೆ ನೀವು ಅರ್ಜಿ ಅಂತ ಹೇಳೋದ್ರಿ. ಅಪ್ಲಿಕೇಶನ್ ಅವರು ಡಿ ಸಿ ಆಫೀಸ್ ಗೌರ್ಮೆಂಟ್ ಮಾಡಬೇಕು, ನಾವು ತಗೊಳ್ಳೋದು ಯಾಕೆ ಗೊತ್ತಾ, ಅವ್ರು ಬರದೇ ಇದ್ರೆ ಪ್ರೆಜರ್ ಹಾಕಿ ಕೊಡ್ಸೋದು ನಾವು, ನಮ್ಮ ಹತ್ರ ನಮ್ಮ ಹತ್ರ ಕೊಡೋದು ಅಲ್ಲ ಅದು, ಅದರಲ್ಲಿ ಆನ್ಲೈನ್ ಅಲ್ಲಿ ಹಾಕ್ಬೇಕದು ಗೊತ್ತಾಗದಿಕ್ಕೆ ಇದ್ರೆ ನಾನು ಯಾರನ್ನಾದ್ರು ಕಳ್ಸಿಕೊಡ್ತೀನಿ. ಏನಪ್ಪ ಶಿವನಂದ ಎಲ್ಲ ಇರ್ತಾರೆ ಒಂಚೂರು ಗೊತ್ತಾಗದಿದ್ರೆ ಯಾರು ಕಳಿಸಿ ಆನ್ಲೈನ್ ಅಲ್ಲಿ ಹಾಕ್ತೀನಿ. ನಾಳೆ ಮದ್ವೆ ಇದೆ ಸರ್, ಒಳ್ಳೆ ಸರ್ ಆ ಹುಡುಗಿದೆ ಮಾಜಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಎಂದು ತಾಲೂಕು ಬಿಲ್ಲವ ಸಂಘಟನೆ ಆರೋಪಿಸಿದೆ. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಮಾತನಾಡಿದರು. ಬಿಲ್ಲವ ಸಮಾಜದ ತಾಲೂಕು ಉಪಾಧ್ಯಕ್ಷ ನಾಗರಾಜ ಜೆಕೆ, ಪ್ರಶಾಂತ್, ಶಂಕರಣ್ಣ, ಸೂರಜ್ ಉಪಸ್ಥಿತರಿದ್ದರು. ಆತನಿಗೆ ಏನು ಗೊತ್ತಿಲ್ಲದೇ ಮಂತ್ರಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಕೇಳ್ತಾ ಇದೀವಿ ಗೋಪಾಲಕೃಷ್ಣ ಅವರು ಯಾವ ಡಿಗ್ರಿಯನ್ನು ತಗೊಂಡಿದ್ದಾರೆ, ಯಾವ ಕಾಲೇಜಿನಲ್ಲಿ ತಗೊಂಡಿದ್ದಾರೆ ಡಿಗ್ರಿ ಅನ್ನೋದು ಬೇಕು. ಮತ್ತೆ ಬಿಲ್ಲವ್ ಪೂಜಾವ್ರ ಬಗ್ಗೆ ಒಬ್ಬ ಪೂಜಾರಿ ಅಂತ ಏಕವಚನದಲ್ಲಿ ಬೈದಿದ್ದಾರೆ. ಇವರು ಈ ಸ್ಥಿತಿಗೆ ಇವತ್ತು ಬರ್ಲಿಕ್ಕೆ ಕಾರಣ ಪೂಜಾರಿ ಹುಡುಗಿಯನ್ನೇ ಮದುವೆ ಆಗಿ ಅವರು ಉನ್ನತ ಸ್ಥಿತಿಗೆ ತಂದಿರತಕ್ಕಂಥದ್ದು ಪೂಜಾರಿ. ಅವರು ಇವತ್ತು ಈ ಮಠದಲ್ಲಿ ಇರಬೇಕು ಅಂದ್ರೆ ಪೂಜಾರವರ ಶ್ರಮದಿಂದನೇ, ಪೂಜಾರಿ ಜಾತಿಯವರ ಶ್ರಮದಿಂದನೇ ಇವತ್ತು ಈ ಮಠದಲ್ಲಿ ಇದ್ದಾರೆ ಗೋಪಾಲಕೃಷ್ಣ ಅವರು. ಇವತ್ತು ಈ ರೀತಿ ಹೇಳ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ತುಂಬಾ ಬೇಸರದ ಸಂಗತಿ ಇದೆ. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಕಠೋರವಾಗಿ ಖಂಡನೆಯನ್ನು ಮಾಡ್ತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಾವು ರೈತರ ಪರ ಬಡವರ ಪರ ಎನ್ನುತ್ತಲೇ ಅವರನ್ನ ಮುಗಿಸಲು ಹೊರಟಿವೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹುಣಗೋಡು ರತ್ನಾಕರ್ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳೆ ಸಾಲಕ್ಕೆ ಸಂಬಂಧಿಸಿದಂತೆ ಬ್ಯಾಂಕುಗಳು ರೈತರಿಂದ ಹಿಂದಿನ ಸಾಲವನ್ನು ಮರುಪಾವತಿಸಿಕೊಂಡು ಇದೀಗ ಹೊಸ ಸಾಲವನ್ನು ನೀಡಿವೆ, ರೈತರನ್ನ ಬ್ಯಾಂಕ್ಗೆ ಅಲೆದಾಡಿಸುತ್ತಿರುವುದು ಖಂಡನೀಯ ಎಂದರು. ಈ ವೇಳೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ಜ್ಯೋತಿ, ಎಪಿಎಂಸಿ ಸದಸ್ಯ ಭರ್ಮಪ್ಪ, ಶರತ್, ನಾಗಪ್ಪ, ಮೋಹನ್ ಕುಮಾರ್ ಹಾಜರಿದ್ದರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಬಿಜೆಪಿ ಗೌರ್ಮೆಂಟ್ ಕೇಂದ್ರದಲ್ಲಿ ಬಂದಂತೆ ಅದನ್ನು ಈ ಬಾರಿ ಅಂತೂ ಓಟಿಎಸ್ಸಿಯಲ್ಲಿ ಸಾಕಷ್ಟು ಬ್ಯಾಂಕ್ನಲ್ಲಿ ರೈತರನ್ನ ಕಟ್ಸಿದ್ದಾರೆ ಸಾಲ ಕೃಷಿಲೋ ಇಲ್ಲ ನಿಮಗೆ ತಕ್ಷಣ ಕೊಟ್ಟು ನೀವು ಸಾಲ ಕಟ್ಟಲೇ. ಆದ್ರೆ ಆ ಬ್ಯಾಂಕ್ದಲ್ಲೂ ಕೊಟ್ಟಿಲ್ಲ, ಈಗ ಆಗಿ ಒಂದು ವರ್ಷ ಆಗಿತ್ತು. ಮತ್ತೆ ಪುನಃ ಬೇರೆ ಯಾವುದೇ ಬ್ಯಾಂಕಿಗೆ ಹೋದ್ರು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇಲ್ಲ ನೀವು ಆ ಓಟಿಎಸ್ ಆಗಿರೋದ್ರೆ ನಾವು ಕೊಡಕ್ ಬರೋಲ್ಲ ಅಂತ ರೈತನ ಸಂತಾಯಿಸ್ತಾರೆ. ಆಯಾ ಬ್ಯಾಂಕಲ್ಲಿ ರಾಜ್ಯ ಬ್ಯಾಂಕಲ್ಲಿ ಕಟ್ಸಿಬೇಕಾದ್ರೆ ಹೇಳಿದ್ರೆ ಅವ್ರು ಏನಿಲ್ಲ ನಿಮಗೆ ತಕ್ಷಣ ಒಂದು ತಿಂಗಳಿಗೆ ನಾವು ಕೊಡ್ತೀವಿ ಲೋನ ನೀವು ತಕ್ಷಣ ಕಟ್ಟಿ ಅಂತ ಪಾಪ. ಅದಕ್ಕೋಸ್ಕರ ಸಾಕಷ್ಟು ಸಣ್ಣ ರೈತರು ಎಲ್ಲೋ ಸಾಲ ಮಾಡಿ ತಲುಗೊಂಡು ಕಟ್ಟಿದ್ದಾರೆ. ಒಂದ್ ಕಡೆ ಸಾಲ ಕ್ಲಿಯರ್ ಆಗುತ್ತೆ, ಹೊಸ ಸಾಲ ಸಿಕ್ಕಿಗೆ ಆಗುತ್ತೆ, ಹಳೆ ಸಾಲ ಕ್ಲಿಯರ್ ಆಗಿಲ್ಲ ಆಗುತ್ತೆ. ಇವಾಗ ಆ ದುಡ್ಡು ಇಲ್ಲ, ಈ ಕಡೆ ಇಲ್ಲಿ ಹೊಸ ಸಾಲವೂ ಇಲ್ಲ. ಆ ರೀತಿ ಹಲವಾರು ರೈತರು ಅಲ್ಲಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಕ್ಷಣವೇ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರದ ಈ ಎಂ ಪಿಗಳು ಈ ಸಂಸದರು ಕೇಂದ್ರ ಸರ್ಕಾರ ಗಮನ ತಂದು ಮತ್ತೆ ರಾಜ್ಯ ಸರ್ಕಾರದ ಏನು ಎಂ ಎಲ್ ಎಗಳು ಎಲ್ಲ ಇದ್ದಾರೆ ಮತ್ತೆ ಮಂತ್ರಿಗಳಿದ್ದಾರೆ ಸರ್ಕಾರ ಗಮನ ತಂದು ಬ್ಯಾಂಕ್ಗಳಿಗೆ ಡೈರೆಕ್ಷನ್ ಕೊಡಬೇಕು. ಈ ಸಣ್ಣ ರೈತರುಗಳಿಗೆ ತಕ್ಷಣವೇ ಅವರಿಗೆ ಕ್ರಾಪ್ ಲೋನ್ಗಳನ್ನ ರಿಲೀಸ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಸರ್ಕಾರದ ವಿರುದ್ಧ ಮತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ವಿರುದ್ಧ ನಾವು ರೈತರ ಜೊತೆಗೆ ನಾವು ಪ್ರತಿಭಟನೆ ಹಾಕಬೇಕು. ಇದು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಸಣ್ಣ ರೈತರು ಯಾವುದೋ ಒಂದು ಪಕ್ಷದವರು ಅಲ್ಲ,
ಇಲ್ಲಿ ಎಲ್ಲ ಪಕ್ಷದಲ್ಲಿ ಇದ್ದಂತವರು ಸಣ್ಣ ರೈತರು ಇದ್ದಾರೆ, ಅವರಿಗೆ ಅನ್ಯಾಯ ಆಗಿದೆ. ಪಾಪ ಆ ರೈತರು ಬ್ಯಾಂಕ್ಗಳಿಗೆ ಅಲ್ಲಾಡ ನೋಡಿ ನಮಗೆ ಬೇಸರ ಆಗ್ತದೆ. ಇನ್ನು ಒಂದು 15 ಜನ ಬಂದಿದ್ದರು. ನಮ್ಮ ಕರ್ನಾಟಕದಲ್ಲಿ ಒಂದು 50,000 ಸೈನಿಕರಲ್ಲಿ ಹೆಚ್ಚಿಗೆ ಜನರಿಗೆ ತೊಂದರೆ ಆಗಿದೆ. ಏನಾಗಿದೆ ಅಂದ್ರೆ, ಈ ಬಿಜೆಪಿಯವರು ರೈತರು ಪರ ರೈತರು ಪರ ಅಂತ ಪಟ್ಟಿ ಚಿಂತವ ಅವ್ರು ಮತ್ತೆ ಮಂತ್ರಿ ಮಾಡಿದರೆ 2 ಸಾರಿ ರಾಜ್ಯಸಭಾ ಸದಸ್ಯರು ಬಂದಿದ್ದಾರೆ. ಹಾಗೆ ಬಿಜೆಪಿಯವರಿಗೆ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದು ಈ ರೀತಿಯ ಅಂದಿನ ಕಾಲದಲ್ಲಿ ತಹಸೀಲ್ದಾರಿಗೆ ಅಧಿಕಾರ ಇಟ್ಟು ನಿವೇಶನ ಮಾಡಿದ್ದಾರೆ. ಅದಕ್ಕೆ ಸರ್ಕಾರದ ಮೂಲಭೂತ ಸೌಕರ್ಯ ಹೊರತು ಬಿಟ್ಟರೆ ಆ ಸೈಟೇ ಇಲ್ಲಿಗಿಲ್ಲ ಅಂತ ಇವರು ಹೇಳಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ. ಅಂದ್ರೆ ಯಾವ ಮತಕ್ಕೆ ಇವರು ಇದ್ದಾರೆ, ಸಾರ್ವಜನಿಕರಿಗೆ ಇವರು ಯಾವ ರೀತಿ ಸಹಕಾರ ಮಾಡ್ತಾರೆ, ರೈತರಿಗೆ ಹೆಂಗೆ ಸಹಕಾರ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಮೈಸೂರಿನ ಲಲಿತಾದ್ರಿ ತಪ್ಪಲಿನಲ್ಲಿ ನಡೆದಿರುವ ಯುವತಿ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಶೀಘ್ರವೇ ಗಲ್ಲಿಗೇರಿಸಬೇಕು ಎಂದು ಜೈ ಕರ್ನಾಟಕ ಜನಪರ ವೇದಿಕೆ ಒತ್ತಾಯಿಸಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ವೇದಿಕೆಯ ಸದಸ್ಯರು ತುಮಕೂರಿನಲ್ಲಿ ನಡೆದ ಘಟನೆ ಮಾಸುವ ಮುನ್ನವೇ ಮೈಸೂರಿನಲ್ಲಿ ಇಂತಹ ಒಂದು ಹೇಯ ಕೃತ್ಯ ನಡೆದಿದೆ, ಇದು ತುಂಬಾ ನೋವಿನ ಸಂಗತಿಯಾಗಿದೆ, ನಿರ್ಭಯ ಕೇಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಗಲ್ಲಿಗೇರಿಸಬೇಕು ಎಂದು ಒತ್ತಾಯಿಸಿದ್ರು. ಈ ಪ್ರಕರಣದಿಂದ ರಾಜ್ಯ ಹಾಗೂ ಸಾಂಸ್ಕೃತಿಕ ನಗರಿ ಮೈಸೂರು ತಲೆ ತಗ್ಗಿಸುವಂತಾಗಿದೆ, ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು, ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಗಲ್ಲಿಗೇರಿಸಿ ಮೈಸೂರಿನ ಏನು ಗ್ಯಾಂಗ್ ರೇಪ್ ಪ್ರಕರಣ ನಮಗೆ ತುಂಬಾ ನಾಚಿಕೆಗೆಡಿನ ಸಂಗತಿ, ಇದು ಆಗ್ಬಾರ್ದಿತ್ತು. ಪದೇ ಪದೇ ಈ ಮಹಿಳೆಯರ ಮೇಲೆ ಯುವತಿಯರ ಮೇಲೆ ಈ ತರ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಅವರೆಲ್ಲ ಮದ್ಯ ವ್ಯಸನಿಗಳು ಮತ್ತೆ ಗಾಂಜಾ ನಶದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಹೊರತು ಆ ಧೈರ್ಯ ಯಾರಿಗೂ ಸಾಮಾನ್ಯ ಜನರು ಬರಕ್ ಸಾಧ್ಯ ಇಲ್ಲ. ಗಾಂಜಾ ಹವಳಿ ಏನು ಇದು ಮದ್ಯಪಾನ ವ್ಯಸನಿಗಳು ಈ ಕೆಲವು ಮಾದಕದ ವಸ್ತುಗಳ ಬಗ್ಗೆ ತುಂಬಾ ನಾವು ಕಾರಣ ತುಂಬಾ ಇತ್ತುಕೋಬೇಕಾಗತ್ತೆ. ಯಾಕೆಂತಂದ್ರೆ ಈ ಯುವಕರು ಹಾಳಾಗ್ತಾ ಇದ್ದಾರೆ, 7 ಗಂಟೆ ಸಮಯದಲ್ಲಿ ಹಾಡುವಾಗಲೇ ಈ ರೀತಿ ಆಗುತ್ತೆ ಅಂತಂದ್ರೆ ಇನ್ನ ಮಹಿಳೆಯರ ರಕ್ಷಣೆ ಏನಿದೆ? ನಾವು ರಕ್ಷಣೆ ಮೈಸೂರು ಅಂತ ಸಂಸ್ಕೃತಿ ನಗರಿ ಮೈಸೂರಿನಲ್ಲಿ ಅಂತ ಒಂದು ಕೃತ್ಯ ಸಿಗಿರ್ಬೇಕಾದ್ರೆ ಈಗ ಹೆಣ್ಮಕ್ಳಿಗೆ ತುಂಬಾ ಭಯ ಭೀತರಾಗಿದ್ದಾರೆ. ಇದಕ್ಕೆ ತಕ್ಷಣದಿಂದಲೇ ಸರ್ಕಾರ ಗುರುತಿಸಿಕೊಂಡು ಈ ಒಂದು ಕಾರ್ಯಕ್ಕೆ ಏನ್ ಮಾಡಿದ್ದಾರೆ. ಗೋಪಾಲಗೌಡ ಬಡಾವಣೆ ದ್ರೌಪದಮ್ಮ ಸರ್ಕಲ್ ಬಳಿ ಕಳೆದ ರಾತ್ರಿ ನಡೆದ ದ್ವಿಚಕ್ರ ವಾಹನಗಳ ನಡುವಿನ ಭೀಕರ ರಸ್ತೆ ಅಪಘಾತದಲ್ಲಿ ರಾಷ್ಟ್ರಮಟ್ಟದ ಖೋಖೋ ಕ್ರೀಡಾಪಟು ಸಾವನ್ನಪ್ಪಿದ್ದಾರೆ. 11 ಬಾರಿ ಖೋಖೋ ಕ್ರೀಡೆಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾದ ನವೀನ್ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಅಸುನೀಗಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 10 ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದು 11 ಬಾರಿ ರಾಷ್ಟ್ರೀಯ ಖೋಖೋ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು. ಗೋಪಾಲಗೌಡ ಬಡಾವಣೆಯ ಮೃತ್ಯುಂಜಯ ಯುವಕ ಸಂಘ ಹಾಗೂ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಮಾಜಿ ಶಾಸಕರಾದ ಕೆವಿ ಪ್ರಸನ್ನಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಎಸ್ ಸುಂದರೇಶ್, ಗೋಪಾಲಗೌಡ ಬಡಾವಣೆ ನಾಗರಿಕ ಹಿತರಕ್ಷಣಾ ವೇದಿಕೆಯ ಜಿಡಿ ಮಂಜುನಾಥ್ ಮತ್ತಿತರರು ನವೀನ್ ಸಾವಿಗೆ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಅವೈಜ್ಞಾನಿಕ ಮತ್ತು ಇದನ್ನ ಜಾರಿಗೆ ತರಬಾರದು ಎಂದು ಹೇಳಿಕೆ ನೀಡಿರುವ ಸಚಿವ ಪ್ರಭು ಚೌಹಾಣ್ ಅವರು ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿರುವ ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಪ್ರಭು ಚೌಹಾಣ್ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕು ಮತ್ತು ಅವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಸಿ ಮೂರ್ತಿ, ಒಳ ಮೀಸಲಾತಿ ಬೇಡ, ಸದಾಶಿವ ಆಯೋಗದ ವರದಿ ಬೇಡ ಎನ್ನುವವರು ಬೀದಿಗಿಳಿದು ಪ್ರತಿಭಟನೆ ಮಾಡಲಿ ಹಾಗೂ ಮಾದಿಗ ದಂಡೋರರೊಡನೆ ಚರ್ಚೆಗೆ ಬರಲಿ ಎಂದು ಸವಾಲೆಸೆದರು.
ಸದಾಶಿವ ಆಯೋಗದ ವರದಿಯಂತೆ ಮೀಸಲಾತಿ ನೀಡಬೇಕು. ವರದಿ ಸಲ್ಲಿಸಿ 11 ವರ್ಷಗಳಾಗಿದ್ರೂ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಇದನ್ನ ವಿರೋಧಿಸ್ತಾ ಇರುವವರು ಪ್ರಭು ಚೌಹಾಣ್ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಬೇಕು ಎಂದು ಒತ್ತಾಯಿಸಿದ್ರು. ಇದೇ ವೇಳೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 83ನೇ ಜಯಂತಿ ಅಂಗವಾಗಿ ಶುಭಾಶಯಗಳನ್ನ ಕೋರಿದ್ರು. ಅಂದಿನ 1950ರಲ್ಲಿ ಅಧಿವೇಶನದಲ್ಲೇ ಎಸ್ಸಿಗಳನ್ನ ಒಟ್ಟು ಸೇರಿಸಬೇಕಾದ್ರೆ ಅವರೇ ಅವ್ರು ಹೇಳಿದ್ರು, ನೋಡಿ ಅಸ್ಪೃಶ್ಯ ಜಾತಿಗೆ ಅನ್ಯಾಯ ಆಗ್ತಾ ಇದೆ, ದಯಮಾಡಿ ಅವರನ್ನ ಸೇರಿಸಬೇಕು, ಸ್ವಲ್ಪ ಯೋಚನೆ ಮಾಡಿ ಅವ್ರನ್ನ ಸೇರಿಸಬೇಡಿ ಅಂತ ನಾವು ಯಾವುದೇ ವಿರುದ್ಧ ಹೇಳ್ತಾ ಇಲ್ಲ. ನಮಗೆ ಆದ ಅಸ್ಪೃಶ್ಯ ಪ್ರತ್ಯೇಕವಾಗಿ ಒಂದು ಮೀಸಲಾತಿಯನ್ನು ಕೊಟ್ಟು ಅವರನ್ನ ಸೇರಿಸಿ ನಮ್ಮದೇ ಅಭ್ಯರ್ಥ ಇಲ್ಲ ಅಂತ ಅವತ್ತೆ ಅವರು ಇಂದ್ರಾಜಿಯವರು ಧೀರಾಜಿಯವರು ಹೇಳಿಕೆ ನೀಡಿರ್ತಾರೆ. ಅದು ಈ ದೇಹದ ಪ್ರಜಾವಣೆ ದೇಹದಲ್ಲಿ ನಿಮಗೆಲ್ಲ ಮನೆ ತಾನೆ ಇದೆ, ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೆ ಒಂದು. ಆಮೇಲೆ ಮೊನ್ನೆ ಗೋಪಿ ಸ್ವಾಮಿಗೆ ಉಮ್ಮಡಿ ಸ್ವಾಮಿಗಳು ಹೇಳ್ತಾರೆ ಏಕೆ ಸದಾಶಿವ ಆಯೋಗವನ್ನ ಅಭಿನಂದನೆ ಅಂತ ಹೇಳ್ತಾರೆ. ಬಹಿರಂಗನಾಗಿ ಅಭಿನಂದನೆ ಬಂದು ಕೋಟಿಗಟ್ಟಲೆ ಹಣವನ್ನ ಕೊಡ್ದು ವಿದೇಶದ ಮೂಲದಲ್ಲಿ ಯಡಿಯೂರು ಮಗಳು ಏಕೆ ಸದಾಶಿವ ಆಯೋಗಕ್ಕೆ 14 ಕೋಟಿಯನ್ನ ಹಣವನ್ನು ಮಂಜೂರು ಮಾಡ್ತಾರೆ. ಆ ಹಣ ಮಂಜೂರು ಮಾಡಿದಾಗ ನಿಮ್ಮ ಬದಿಯಲ್ಲಿತ್ತು, ಅವತ್ತಾಗಿ ನೀವು ಪ್ರಶ್ನೆಗಳನ್ನ ಹೇಳಿಲ್ಲ, ಈ ವರದಿ ತಪ್ಪಿದೆ ಇದ್ರ ಮಾಡಬೇಡಿ ಅಂತ ನೀವು ಯಾಕೆ ವಾಯ್ಸ್ ಮಾಡಿಲ್ಲ. ಸಾರ್ವಜನಿಕರು ಎಲ್ಲರೂ ದುಡ್ಡು ಇದು ಈ ಹಣಕ್ಕೆ ಜನಗಣತಿಗೋಸ್ಕರ ಎಲ್ಲರೂ ತೆರಿಗೆ ಕಟ್ಟಿದ ಹಣದಲ್ಲಿ ಒಂದು ಆಯೋಗ ರಚನೆ ಮಾಡಿದ್ರು. ಆಯೋಗ ಹೋರಾಟ ಮಾಡಿದ್ದಾಯ್ತು, ಹಣ ಬಿಡುಗಡೆ ಹೋರಾಟ ಮಾಡಿದ್ದು, ಅವತ್ತೆಲ್ಲ ಎಲ್ಲಿದ್ರು ನೀವು ನೋಡಿ ಅವತ್ ಯಾಕೆ ಸಮಾಜ ನಿಮ್ಮ ಸಮಾಜ ಆಗಲಿ ಯಾಕೆ ನಾವು ಅವತ್ತು ನಿಮ್ಮ ವಿರುದ್ಧ ಮಾಡಿದ್ವ ಅಥವಾ ನಿಮಗೆ ಬೇಡ ಅಂತ ಇಬ್ಬರು ಹೇಳ್ತಾ ಇಲ್ಲ ಅಥವಾ ನಿಮ್ಮ ತಲೆದಾಗಿದ್ದ ನಾವೇನಾದ್ರೂ ಅವ್ರು ಹೇಳಿ ನೋಡಿ. ಸ್ವಾಮಿ ದಯಮಾಡಿ ಯೋಚನೆ ಮಾಡಿ ಅವೈದಕ್ಕೆ ಹೀಗಾಗಿ ದಯಮಾಡಿ ಚರ್ಚೆ ಬನ್ನಿ. ಈಗ ಹೇಳಿದ್ರೆ ಮೊನ್ನೆ ತಾನ ಎಲ್ಲ ಪತ್ರಿಕಾಗೋಷ್ಠಿ ಗಿಡಿಕೆಗೆ ಚರ್ಚೆ ಬನ್ನಿ, ಚರ್ಚೆ ಬನ್ನಿ. ಸ್ವಾಮಿ ಏ ನಾರಾಯಣ ಚರ್ಚೆ ಕೇಳೋದ ಅವಶ್ಯಕತೆ ಇಲ್ಲ. ಸೊರಬ ತಾಲೂಕಿನ ಚಂದ್ರಗುತ್ತಿ ಹೋಬಳಿಯ ಚಿಕ್ಕ ತೌಡತ್ತಿ ಗ್ರಾಮದ ಮನೆಯೊಂದರ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಕಳೆಬಟ್ಟಿ ತಯಾರಿಸಲು ಶೇಖರಿಸಿಟ್ಟಿದ್ದ ಸುಮಾರು 60 ಲೀಟರ್ ಬೆಲ್ಲದ ಕೊಳೆಯನ್ನು ವಶಪಡಿಸಿಕೊಳ್ಳಲಾಗಿದೆ. ತೌಡತ್ತಿ ಗ್ರಾಮದ ನಿವಾಸಿಯಾದ ಗೋಪಾಲ ಬಿನ್ ಬಂಗಾರೇಶ್ವರ ನಾಯಕ ಎಂಬುವರ ವಾಸದ ಮನೆಗೆ ಹೊಂದಿಕೊಂಡಂತಿರುವ ಬಚ್ಚಲು ಮನೆಯಲ್ಲಿ ಇದನ್ನು ಅಡಗಿಸಿಡಲಾಗಿತ್ತು. ಅಧಿಕಾರಿಗಳು ದಾಳಿ ಮಾಡಿ ಶೋಧನೆ ಮಾಡಿದಾಗ ಬೆಲ್ಲದ ಕೊಳೆ ಪತ್ತೆಯಾಗಿದೆ. ಶಿವಮೊಗ್ಗದ ಅಬಕಾರಿ ಉಪ ಆಯುಕ್ತರು ಹಾಗೂ ಸಾಗರದ ಅಬಕಾರಿ ಉಪ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಅಬಕಾರಿ ನಿರೀಕ್ಷಕರು ಹಾಗೂ ಸೊರಬ ಅಬಕಾರಿ ಉಪ ನಿರೀಕ್ಷಕರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಈ ಕುರಿತು ಸೊರಬ ವಲಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ. ಕೂತ್ಕುಂಜದ ಹಳ್ಳಿಯಿಂದ ಡೆಲ್ಲಿಯ ವಸಂತ ಕುಂಜದವರೆಗಿನ ದಣಿವರಿಯದ ಪಯಣಿಗ ಪುರುಷೋತ್ತಮ ಬಿಳಿಮಲೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪುರುಷೋತ್ತಮ ಬಿಳಿಮಲೆಯವರ ಕನ್ನಡ ಕಥನಗಳು, ಕಾಗೆ ಮುಟ್ಟಿದ ನೀರು, ಅಮರ ಸುಳ್ಯ ರೈತ ಹೋರಾಟ ಪುಸ್ತಕಗಳ ಮುಖಬೆಲೆ 630 ರೂಪಾಯಿ. ಅವರ ಹುಟ್ಟುಹಬ್ಬದ ಕೊಡುಗೆ 500 ರೂಪಾಯಿ ಮಾತ್ರ. ಈ ಕೊಡುಗೆ ಆಗಸ್ಟ್ 21 ರಿಂದ 31 ರ ತನಕ ಮಾತ್ರ. ಪುಸ್ತಕಗಳಿಗಾಗಿ ಸಂಪರ್ಕಿಸಿ 9449174662. ಇದು ಅಹರ್ನಿಶಿ ಪ್ರಕಾಶನ ಶಿವಮೊಗ್ಗ ಇವರ ಕೊಡುಗೆ.
ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಅರಣ್ಯ ಹಕ್ಕು ಕಾಯ್ದೆ ಜಾರಿಗೊಳಿಸುವಂತೆ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮಲೆನಾಡು ರೈತ ಹೋರಾಟ ಸಮಿತಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಪ್ರತಿಭಟನೆಯ ನೇತೃತ್ವ ವಹಿಸಿ ಕಾಂಗ್ರೆಸ್ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ತೀನ ಶ್ರೀನಿವಾಸ್ ಮಾತನಾಡಿದ್ರು. ಪ್ರತಿಭಟನೆಯಲ್ಲಿ ಸಿದ್ದಹಳ್ಳ, ಪರಶುರಾಮ್, ಅಜಿತ್ ಸಾಬ್, ಹನುಮಂತಪ್ಪ, ಚಂದ್ರಪ್ಪ, ಸೌಭಾಗ್ಯ, ರೇಣುಕಮ್ಮ ಇನ್ನಿತರರು ಭಾಗಿಯಾಗಿದ್ರು. ಇವತ್ತು ದೇಶದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕಾಯ್ದೆಯನ್ನ ಜಾರಿಗೆ ತಂದ್ರು. 2007-08 ಜಾರಿಗೆ ದೇಶದಲ್ಲಿ ಬಂದಂತ ಕಾಯ್ದೆ 2021 ಆದ್ರೂ ಸಹ ಈ ದೇಶದಲ್ಲಿ ಜಾರಿಗೆ ಬಂದಿಲ್ಲ, ಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ಇವತ್ತು 2007-08 ಅಂದ್ರೆ 21 ಅಂದ್ರೆ ಎಷ್ಟು ವರ್ಷ ಆಯ್ತು? 13 ಆಯ್ತು. 2007-08 ಕಾಯ್ದೆ ಜಾರಿ ಬಂದಾಗ ಕರೆಕ್ಟ್ ಆಗಿ ವಿಷಯ ಕೇಳಿ ಎಲ್ಲ ಕಡೆ ಮುಟ್ಟಿಸೋ ಜವಾಬ್ದಾರಿ ಇದೆ. ಸಮಾಧಾನವಾಗಿ ಎಲ್ಲ ವಿಚಾರಗಳನ್ನು ತಲೆ ಒಳಗೆ ಹಾಕೊಂಡ್ರಿ. 2009 ಡಿಸೆಂಬರ್ಗೆ 2009 ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಿದ್ರು. ಯಡಿಯೂರಪ್ಪನವರಿಗೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರು 3 ಬರೆದ್ರು. 3 ನನ್ನ ಹತ್ರ ಬರೆದು ಪತ್ರ ಇದೆ. ಪ್ರಧಾನಮಂತ್ರಿಗಳು ಯಡಿಯೂರಪ್ಪನವರಿಗೆ ಬರೆದಿರೋ ಪತ್ರ ಇದೆ. ಅವ್ರು ಏನ್ ಹೇಳಿದ್ರು, ಇಡೀ ದೇಶದಲ್ಲಿ ಇವತ್ತು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಈ ಅರಣ್ಯ ಹಕ್ಕು ಕಾಯ್ದೆ ಪಾಸ್ ಆಗಿದೆ. ಈ ಅರಣ್ಯ ಹಕ್ಕು ಕಾಯ್ದೆ ಇವತ್ತು ದೇಶದ ಎಲ್ಲ ಕಡೆಗಳಲ್ಲಿ ಜಾರಿ ಮಾಡ್ತಾ ಇದ್ದಾರೆ. ನಿಮ್ಮ ರಾಜ್ಯದಲ್ಲಿ ಬೇಗ ಮಾಡಿ 2009 ನೀವು ಹಕ್ಕು ಪತ್ರವನ್ನ ಕೊಡಬೇಕು ಅಂತ ಯಡಿಯೂರಪ್ಪನವರಿಗೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪತ್ರ ಬರೆದ್ರು. ಆದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮಂಥನದ ಆಸ್ತಿ ಜತೆಗಿರೋರಿಗೆ ಆಸ್ತಿ ಮಾಡೋ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಬರೆದಂತ ಪತ್ರವನ್ನ ಅಡಿಗೆ ಹಾಕೊಂಡು ಕುತ್ಕೊಂಡು ಯಡಿಯೂರಪ್ಪನವರು ಈ ದೇಶದಲ್ಲಿ ಏನು ಪ್ರಧಾನಿ ಜಾರಿಗೆ ತರ ರೈತರ ಹೋರಾಟಕ್ಕೆ ಮಗರಕುಂ ಸಾಗುವಳಿದಾರರ ಹೋರಾಟಕ್ಕೆ ರೈತ ವಿರೋಧಿ ಸರ್ಕಾರಗಳಿಗೆ ಅರಣ್ಯ ಸಮಿತಿ ತಂದು ಊರಿಗೊಂದು ಸಮಿತಿ ಮಾಡಿ ಪ್ರತಿನಿಧಿ ಅಂತ ಸದಸ್ಯ ಇರಬೇಕು. ಅದಕ್ಕೆಲ್ಲ ಸಮಿತಿ ಮಾಡಿಕೊಂಡು ನಿಮ್ದೇ ಆದ ಒಂದು ಅರಣ್ಯ. ನಗರದ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನಲ್ಲಿ ಅನ್ವೇಷಣೆ ಎಂಬ ಸರಣಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಹೊರತರುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಸಂಧ್ಯಾ ಕಾವೇರಿ ಕೆ ಅವರು ಹೇಳಿದರು. ಅಲ್ಲದೆ ಕೊರೋನಾ ಲಾಕ್ಡೌನ್ ಬಳಿಕ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಉತ್ಸಾಹ ತುಂಬುವಂತಹ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡಲಾಗ್ತಿದೆ ಎಂದರು. ಏಕಪಾತ್ರಾಭಿನಯ, ಚಿತ್ರಕಲೆ, ಚರ್ಚೆ, ಪ್ರಬಂಧ ಸ್ಪರ್ಧೆ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ. ಈ ಬಗ್ಗೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಸಂತಸ ಹಂಚಿಕೊಂಡಿದ್ದಾರೆ. ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಒಬ್ಬ ವಿದ್ಯಾರ್ಥಿಗೆ ತಮ್ಮ ಉದ್ಯೋಗಕ್ಕೆ ಬೇಕಾದಂಥ
ಎಲ್ಲ ಕೌಶಲ್ಯಗಳನ್ನು ಕಲಿಸಿಕೊಡೋದಕ್ಕೆ ಹೆಚ್ಚು ಒತ್ತನ್ನು ನೀಡುವಂಥ ಕಾಲೇಜು. ಆದರೆ ಅದರ ಜೊತೆಗೆ ವ್ಯಕ್ತಿತ್ವ ನಿರ್ಮಾಣಕ್ಕೂ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ. ಹೀಗಾಗಿ ಯಾವಾಗಲೂ ಸದಾ ಚಟುವಟಿಕೆಯಿಂದ ಇರುವಂಥ ಈ ಕಾಲೇಜಲ್ಲಿ ಈಗ 1.5 ವರ್ಷಗಳಿಂದ ಯಾವ ಕಾರ್ಯಕ್ರಮಗಳನ್ನು ಸರಿಯಾಗಿ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಅನ್ವೇಷಣ ಅನ್ನುವಂಥ ಹೊಸ ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ರೂಪಿಸ್ಕೊಂಡಿದ್ದೀವಿ. ಮುಖ್ಯವಾಗಿ ವಿದ್ಯಾರ್ಥಿಗಳ ವಿವಿಧ ಪ್ರತಿಭೆಗಳನ್ನು ಹೊರಗೆ ತರುವಂಥ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ನಡೀತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಉತ್ಸಾಹವನ್ನು ತುಂಬೋದಕ್ಕೆ ಈ ಕಾರ್ಯಕ್ರಮ ಹೆಚ್ಚು ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಮುಖ್ಯವಾಗಿ ಕೊಲಾಜ್ ಮೇಕಿಂಗ್ ಇದೆ, ಪೇಂಟಿಂಗ್, ಡ್ರಾಯಿಂಗ್, ಹಾಗೆ ಮೊನೋ ಆ್ಯಕ್ಟಿಂಗ್ನಂಥ ಕೆಲವು ಚಟುವಟಿಕೆಗಳು, ಇದಲ್ಲದೇ ಕೆಲವು ಬೌದ್ಧಿಕ ಸ್ಪರ್ಧೆಗಳನ್ನು ಕೂಡ ಇಟ್ಟಿದ್ದೀವಿ. ಸ್ಪೀಚ್ ಕಾಂಪಿಟೇಷನ್ ಇದೆ, ಪಿಕ್ ಆ್ಯಂಡ್ ಸ್ಪೀಚ್ ನಡೀತು. ಹಾಗೆ ಅವರಿಗೆ ಮಾಕ್ ಪ್ರೆಸ್ನಂಥ ವಿಶೇಷ ಸ್ಪರ್ಧೆಗಳನ್ನು ಕೂಡ ಇಟ್ಟಿದ್ದೀವಿ. ಎಲ್ಲ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇರುವಂಥದ್ದು ಹೆಮ್ಮೆ ಅನ್ನಿಸ್ತಾ ಇದೆ. ಕಾಲೇಜಿನಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಈ ಅನ್ವೇಷಣದ ಮೂಲಕ. ಹಾಗೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಪರಸ್ಪರ ಉತ್ಸಾಹದಿಂದ ಭಾಗವಹಿಸ್ತಾ ಒಂದು ಒಳ್ಳೆಯ ವಾತಾವರಣವನ್ನು ಈ ಕಾಲೇಜಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಪರಸ್ಪರ ಬೆರೆಯೋದಕ್ಕೆ ಹೆಚ್ಚು ಅವಕಾಶ ಆಗ್ತಾ ಇದೆ. ಟೀಮ್ ಸ್ಪಿರಿಟ್ ಅಂತ ಏನು ಹೇಳ್ತೀವಿ, ಕೆಲವು ಗುಂಪಿನ ಚಟುವಟಿಕೆಗಳು, ಸ್ಪರ್ಧೆಗಳಿರೋದ್ರಿಂದ ಪರಸ್ಪರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಾರೆ. ಇದೆಲ್ಲ ಇವತ್ತು ಅತಿ ಅಗತ್ಯವಾಗಿ ಬೇಕಾಗುವಂಥ ಮೌಲ್ಯಗಳು ವಿದ್ಯಾರ್ಥಿಗೆ. ಹಾಗಾಗಿ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಥವಾ ಈ ಪಠ್ಯೇತರ ಚಟುವಟಿಕೆಗಳು ತಮ್ಮದೇ ಆದಂಥ ಪ್ರಾಧಾನ್ಯತೆಯನ್ನು ಇವತ್ತು ವಿದ್ಯಾಭ್ಯಾಸದಲ್ಲಿ ಹೊಂದಿವೆ. ಅದಕ್ಕೆ ಈ ಅನ್ವೇಷಣ ಹೆಚ್ಚು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ನಮ್ಮ ಕಾಲೇಜಿನಲ್ಲಿ ಅಭಿವ್ಯಕ್ತಿ ಅಂತ ಒಂದು ಕಲ್ಚರಲ್ ಫೋರಮ್ ಇದೆ. ಅದು ಸದಾ ಪ್ರತಿ ತಿಂಗಳು ಕೂಡ ಒಂದು ಗುರುವಾರದಂದು ಈ ಕಾರ್ಯಕ್ರಮವನ್ನು ಹಿಂದೆಲ್ಲ ನಡೆಸ್ತಾ ಇದ್ವಿ. ಆ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವೇದಿಕೆಗಳನ್ನು ಒದಗಿಸೋದಕ್ಕೆ ಅವಕಾಶ ಆಗ್ತಾ ಇತ್ತು. ಅದಿಲ್ಲದ ಕಾರಣ ಈಗ ವೀಕ್ ಲಾಂಗ್ ಪ್ರೋಗ್ರಾಮ್, ಒಂದು ವಾರ ಇಡೀ ಅಭಿವ್ಯಕ್ತಿಯ ಮೂಲಕ ಈ ಅನ್ವೇಷಣವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ ಅಂತ, ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಶಿವಮೊಗ್ಗದ UG ಆ್ಯಂಡ್ PG ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ HOD. ನಾನು ಇಲ್ಲಿ ನಮ್ಮ ಕಾಲೇಜಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ ಸೈಕಾಲಜಿ ಕಲಿತಾರೆ, ಅಂಡರ್ ಗ್ರಾಜುಯೇಟ್ ಲೆವೆಲಲ್ಲಿರ್ಬೋದು ಅಥವಾ ಪೋಸ್ಟ್ ಗ್ರಾಜುಯೇಟ್ ಲೆವೆಲಲ್ಲಿರ್ಬೋದು. ನಮ್ಮಲ್ಲಿ MSc ವಿಭಾಗದಲ್ಲಿ ಭಾರತದ ಬೇರೆ ಬೇರೆ ಜಾಗದಿಂದ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ. ಈ ಅನ್ವೇಷಣಾ ಅನ್ನೋದು ಪ್ರೋಗ್ರಾಮ್ನ ಮಾಡಿದ ಕಾರಣ ಮೇನ್ ಆಗಿ 2 ಕಾರಣ ಇದೆ. ಒಂದು, ಲಾಕ್ಡೌನ್ ಆಗಿರೋದ್ರಿಂದ ಪೀಪಲ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೀವಿ, ಜನ ಜೊತೆಗೆ ಇರಬೇಕಾಗಿರೋ ಸ್ಕಿಲ್ಸ್ ಮಕ್ಕಳು ಕಳ್ಕೊತಾ ಬಂದಿದ್ದಾರೆ. ಅದು ಸೈಕಾಲಜಿ ಅಂತ ಒಂದು ಸಬ್ಜೆಕ್ಟಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಸ್ಕಿಲ್ ಇದು. ಅದರ ಜೊತೆಗೆ ಇನ್ನೊಂದು, ಸೈಕಾಲಜಿ ಸ್ಟೂಡೆಂಟ್ಸಿಗೆ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ನಾವು ಮಾನಸ ಆಸ್ಪತ್ರೆಯಲ್ಲಿ ಸ್ಟೂಡೆಂಟ್ಸ್ ಪೋಸ್ಟಿಂಗ್ ಆಗ್ತಾರೆ, ಕಲಿತಾರೆ, ಕ್ಲಿನಿಕಲ್ ಸ್ಕಿಲ್ಸ್ ಕಲಿತಾರೆ. ಆದರೆ ಅವ್ರು ಬರೀ ಪೇಷಂಟ್ಸ್ಗಳ ಜೊತೆಗಲ್ಲ, ನಾರ್ಮಲ್ ಮಕ್ಕಳು, ಬೇರೆ ಬೇರೆ ಪಾಪ್ಯುಲೇಷನ್ ಜೊತೆಗೆಲ್ಲ ಕೆಲಸ ಮಾಡಬೇಕಾಗಿರೋಂಥವ್ರು. ಅವ್ರಿಗೆ ಪೀಪಲ್ ಸ್ಕಿಲ್ಸ್, ಕಾನ್ಫಿಡೆನ್ಸ್, ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರಬೇಕು. ಈ ಕಾನ್ಫಿಡೆನ್ಸ್ ಬರೋದು ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಮಕ್ಕಳು ಇದನ್ನೆಲ್ಲ 1 ವರ್ಷ 2 ವರ್ಷದಿಂದ ಕಳ್ಕೊಂಡಿದ್ರು. ಫಾರ್ಚುನೇಟ್ಲಿ ನಮ್ಮ ಕಾಲೇಜಲ್ಲಿ ಇದಕ್ಕೆ ಅವಕಾಶ ಕೊಟ್ಬಿಟ್ಟು ಸ್ಟೂಡೆಂಟ್ಸ್ ಈ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋತಿದ್ದಾರೆ. ಹೋಪ್ಫುಲಿ ಇದು ಅವರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಎದೆ ತುಂಬೆ ಹಾಡುವೆನು ರಿಯಾಲಿಟಿ ಶೋಗೆ ಶಿವಮೊಗ್ಗದ ಪಂಚವಟಿ ಕಾಲೋನಿ ನಿವಾಸಿ ಆಕಾಶ್ ಬಿ ಖಾರ್ವಿ ಆಯ್ಕೆ ಆಗಿದ್ರು. ಇದೀಗ ಈ ವಾರ ಅವರು ಎಲಿಮಿನೇಟ್ ಆಗಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿ ಜನಿಸಿರುವ ಇವರು ಶಿವಮೊಗ್ಗದಲ್ಲೇ ತಮ್ಮ ವಿದ್ಯಾಭ್ಯಾಸ ಮುಗಿಸಿದ್ದಾರೆ. ಈ ಹಿಂದೆ ಕೂಡ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗಮನ ಸೆಳೆದಿದ್ದಾರೆ. ಎದೆ ತುಂಬೆ ಹಾಡುವೆನು ಕಾರ್ಯಕ್ರಮದ ತಮ್ಮ ಅನುಭವವನ್ನ ನಮ್ಮ ವಾಹಿನಿ ಜೊತೆ ಹಂಚಿಕೊಂಡ್ರು. ಅವರ ಜೊತೆ ನಡೆಸಿರುವ ಒಂದು ಚಿಟ್ ಚಾಟ್ ಇಲ್ಲಿದೆ.
ಎಲ್ಲೂ ನಾನು ಟ್ರೈ ಮಾಡಿರಲಿಲ್ಲ. 4ನೇ ಕ್ಲಾಸಲ್ಲೇ ಫಸ್ಟು ಅದು ಕನ್ನಡ ಕಂಠಪಾಠ. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಅದನ್ನು ಒನ್ ಡೇ ಟೈಮ್ ತೊಗೊಂಡೆ ಆ್ಯಕ್ಚುಲಿ, ಕಳಿಸ್ಲೋ ಬೇಡವೋ, ಕಳಿಸಿದ್ರೆ ಆಗತ್ತೋ ಇಲ್ವೋ ಅಂತ. ಬಿಕಾಸ್ ನಾನು ತುಂಬ ರಿಯಾಲಿಟಿ ಶೋ ಲೈಕ್ ಕೊಟ್ಟಿದ್ದೆ, ಆಡಿಷನ್ ಕೊಟ್ಟಿದ್ದೆ, ಆಗಿರಲಿಲ್ಲ. ಆ್ಯಕ್ಚುಲಿ ನಾನು ಅನ್ಕೊಂಡೇ ಇರಲಿಲ್ಲ ಸೆಲೆಕ್ಟ್ ಆಗ್ತೀನಿ ಅಂತ. 2 ಡೇಸ್ ಬಿಟ್ಟು ಅವ್ರು ಕಾಲ್ ಮಾಡಿದ್ರು, ನೀವು ಸೆಲೆಕ್ಟ್ ಆಗಿದ್ದೀರ, ಸೀದಾ ಬ್ಯಾಂಗ್ಳೂರಿಗೆ ಬನ್ನಿ ಸ್ಟುಡಿಯೋಗೆ ಅಂತ ಹೇಳ್ಬಿಟ್ಟು ಸ್ಟುಡಿಯೋ ಅಡ್ರೆಸ್ ಕೊಟ್ಟರು. ಸೆಲೆಕ್ಟ್ ಆಗಿ ಮೆಗಾ ಆಡಿಷನ್ಗೂ ಹೋಗಿ ಲೈಕ್ ಶೋಗೆ ಎಂಟ್ರಿ ಕೊಟ್ಟೆ. ಅದು ತುಂಬ ಖುಷಿ ಕೊಡೋ ವಿಷಯ. ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. 4ನೇ ಕ್ಲಾಸಿಂದ ಯಾವಾಗ ಹಾಡ್ತೀನಿ ಅಂತ ಗೊತ್ತಾಯಿತು. ಅಲ್ಲಿಂದನೂ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾನೆ ಇದ್ರು. ಕವರ್ ಸಾಂಗ್ಸ್ ಎಲ್ಲ ಹಾಡೋಣ, ಅದ್ರ ಜೊತೆಗೆ ಮ್ಯೂಸಿಕ್ ಕಲ್ಯಾಣ ಅಂತ ಪ್ಲಾನ್ ಮಾಡಿದ್ದೀನಿ. MNC ಕಂಪ್ನಿಲಿ ವರ್ಕ್ ಮಾಡಿಕೊಂಡು ಅಪ್ಪನ ಬೀಡಾಂಗಡಿ ನೋಡಿಕೊಂಡು ಕರ್ನಾಟಕದ ಖ್ಯಾತ ರಿಯಾಲಿಟಿ ಶೋ ಆಗಿರುವಂತಹ ಎದೆ ತುಂಬಿ ಹಾಡುವೆನು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಆಕಾಶ್ ಬಿ ಕಾರ್ವಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯಲ್ಲಿ, ಆದರೂ ಬೆಳೆದಿದ್ದು ಮತ್ತು ಓದಿದ್ದು ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ. ಹಾಗೆ ಅವರು ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಪೂರ್ಣಗೊಳಿಸ್ತಾರೆ. ಮೂಡುಬಿದ್ರೆಯ ಎಣ್ಣಪೊಯ್ಯ ಕಾಲೇಜ್ನಲ್ಲಿ ಅವರು ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸ್ತಾರೆ. ಇವತ್ತು ಅವರ ತಂದೆಯನ್ನು ನೋಡೋದಾದರೆ ಬಸವರಾಜ್ ಕಾರ್ವಿ ಅವರು, ಹಾಗೆ ತಾಯಿ ಆಶಾ ಕಾರ್ವಿ ಅವರು. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಆ್ಯಕ್ಚುಲಿ ನಾನು 4ನೇ ಕ್ಲಾಸಲ್ಲಿ ಇದ್ದಾಗ ನನಗೆ ಗೊತ್ತಿಲ್ಲ, ನಾನು ಬ್ಯಾಡ್ ಲೈಕ್ ತುಂಬ ಬ್ಯಾಡ್ ಸ್ಟೂಡೆಂಟ್ ಆಗಿದ್ದೆ. ಒಂದ್ಸಲ ಏನಾಯಿತು ಅಂದರೆ, ಹೀಗೆ ಪ್ರತಿಭಾ ಕಾರಂಜಿ ಅಂತ ಬರುತ್ತಲ್ಲ, ಆ ಕಾಂಪಿಟೇಷನಿಗೆ ನನಗೆ ಟೀಚರ್ಸ್ ಲೈಕ್ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ಕಳಿಸಿದಾಗ ನನಗೆ ಗೊತ್ತಿಲ್ಲ ನಾನೊಂದು ಕಾಂಪಿಟೇಷನಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಎಲ್ಲರೂ ಹಾಡು ಹೇಳ್ತಾ ಇದ್ರು, ಲೈಕ್ ನನ್ನ ಸರ್ದಿ ಬಂತು, ನಾನು ಹಾಡು ಹೇಳಿದೆ. ನನಗೆ ಹಾಡ್ಬಿಟ್ಟು ನಾನು ಸೀದಾ ಸ್ಕೂಲಿಗೆ ಬಂದಿದ್ದೆ. ಮಾರನೇ ದಿವಸ ನನಗೆ ಎಲ್ಲ ಸ್ಕೂಲ್ ಟೀಚರ್ಸ್ ಎಲ್ಲ ಹೇಳಿದ್ರು, ನೀನು ಆ ಕಾಂಪಿಟೇಷನಿಗೆ ಹೋಗಿದ್ದೆ, ಕಾಂಪಿಟೇಷನಲ್ಲಿ ವಿನ್ ಆದೆ, ನೆಕ್ಸ್ಟ್ ಜಿಲ್ಲಾ ಮಟ್ಟಕ್ಕೆ ಸೆಲೆಕ್ಟ್ ಆಗಿದೆಯಾ ಅಂತ. ಸೊ ಅಲ್ಲಿಂದ ನನಗೆ ಟೀಚರ್ಸ್ ಎಲ್ಲ ನಮ್ಮ ಅಪ್ಪ ಅಮ್ಮಂಗೆ ಸಜೆಸ್ಟ್ ಮಾಡಿದ್ರು, ಇವರಿಗೆ ಮ್ಯೂಸಿಕ್ ಕ್ಲಾಸಿಗೆ ಹಾಕಿ, ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಅಲ್ಲಿಂದ ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಯಿತು. ಅಂದರೆ ನೀವು 4ನೇ ಕ್ಲಾಸ್ನಲ್ಲಿ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಅಂದರೆ ಅದಕ್ಕಿಂತ ಮುಂಚೆ ನಿಮಗೇನಾದರೂ ನೀವು ಹಾಡ್ತೀರಿ ಅಂತ ಗೊತ್ತಿತ್ತಾ, ಅಥವಾ ಅದಕ್ಕಿಂತ ಮುಂಚೆ ನೀವೇನಾದರೂ ಟ್ರೈ ಮಾಡಿದ್ರ ಹಾಡೋದಕ್ಕೆ? ಇಲ್ಲ, ನಾನು ಆ್ಯಕ್ಚುಲಿ ಎಲ್ಲೂ ನಾನು ಟ್ರೈ ಮಾಡಿರಲಿಲ್ಲ. 4ನೇ ಕ್ಲಾಸಲ್ಲೇ ಫಸ್ಟು ಅದು ಕನ್ನಡ ಕಂಠಪಾಠ. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ನಂದು ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಗಿದ್ದು, ಮತ್ತು ಮುಂದೆ ಹೋಗ್ತಾನೆ ಹೋಯಿತು, ಎಲ್ಲೂ ಸ್ಟಾಪ್ ಆಗಿಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ, ಕನ್ನಡ ಕಂಠಪಾಠದಿಂದ ಹಿಡಿದು ಕನ್ನಡ ರಿಯಾಲಿಟಿ ಶೋವರೆಗೆ ಹೋಯಿತು ನಿಮ್ಮ ಜರ್ನಿ. ಸೊ ನಿಮಗೆ ಈ ಶೋ ಬಗ್ಗೆ ಹೇಗೆ ಗೊತ್ತಾಯಿತು ಆಕಾಶ್ ಅವರೇ? ಶೋ ಬಗ್ಗೆ ಹೇಳಬೇಕು ಅಂದರೆ, ನನಗೂ ಗೊತ್ತಿರಲಿಲ್ಲ. ನಾನು ಸ್ವಲ್ಪ ಟಿ ವಿ ನೋಡೋದು ಕಡಿಮೆ, ಅಂದರೆ ಕಲರ್ಸ್ ಕನ್ನಡ ಲೈಕ್ ಎಲ್ಲ ನೋಡ್ತಾ ಇರ್ತೀನಿ, ರಿಯಾಲಿಟಿ ಶೋ ಆಗಿರ್ಬೋದು ಎಲ್ಲ ನೋಡ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ನಾನು ನೋಡೋದು. ನನ್ನ ಫ್ರೆಂಡ್ ಒಬ್ರು ಇದ್ದರು, ಲೈಕ್ ಒಂದು ಇನ್ಸ್ಟಾಗ್ರಾಮಲ್ಲಿ ಅವರು ನನಗೆ ಒಂದು ಪ್ರೋಮೋ ಕಳಿಸಿದ್ರು, ಈ ಥರ ಎದೆ ತುಂಬ ಆಡುವೇನು ರಿಯಾಲಿಟಿ ಶೋ ಮತ್ತು ಬರ್ತಾ ಇದೆ ಸಿಂಗಿಂಗ್ ರಿಯಾಲಿಟಿ ಶೋ, ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದರು. ನಾನು ಅದನ್ನು ಒನ್ ಡೇ ಟೈಮ್ ತೊಗೊಂಡೆ ಆ್ಯಕ್ಚುಲಿ, ಕಳಿಸ್ಲೋ ಬೇಡವೋ, ಕಳಿಸಿದ್ರೆ ಆಗತ್ತೋ ಇಲ್ವೋ ಅಂತ. ಬಿಕಾಸ್ ನಾನು ತುಂಬ ರಿಯಾಲಿಟಿ ಶೋ ಲೈಕ್ ಕೊಟ್ಟಿದ್ದೆ, ಆಡಿಷನ್ ಕೊಟ್ಟಿದ್ದೆ, ಆಗಿರಲಿಲ್ಲ. ಸೊ ಡೌಟಲ್ಲೇ ಇದ್ದೆ, ಬಿಕಾಸ್ ನಾನು ಮ್ಯೂಸಿಕ್ ಅಷ್ಟು ಕಲ್ತಿರಲಿಲ್ಲ, ಇಂಟ್ರೆಸ್ಟ್ ಇತ್ತು. ಬಟ್ ಫೈನಲಿ ನಾನು ಆಡಿಷನಿಗೆ ಲೈಕ್ ನಂದು ವೀಡಿಯೋಸ್ ಎಲ್ಲ ಯಾವುದ್ಯಾವುದು ಹಾಡಿದ್ನು, ವೀಡಿಯೋಸು ಮತ್ತು ಆಡಿಯೋ ಸಾಂಗು ಎಲ್ಲ ನಂಬರಿಗೆ ಕಳಿಸಿದ್ದೆ. ಒಂದು 2 ಡೇಸ್ ಬಿಟ್ಟು ನನಗೆ ಆ್ಯಕ್ಚುಲಿ ನಾನು ಅನ್ಕೊಂಡೇ ಇರಲಿಲ್ಲ ಸೆಲೆಕ್ಟ್ ಆಗ್ತೀನಿ ಅಂತ. 2 ಡೇಸ್ ಬಿಟ್ಟು ಅವ್ರು ಕಾಲ್ ಮಾಡಿದ್ರು, ನೀವು ಸೆಲೆಕ್ಟ್ ಆಗಿದ್ದೀರ, ಸೀದಾ ಬ್ಯಾಂಗ್ಳೂರಿಗೆ ಬನ್ನಿ ಸ್ಟುಡಿಯೋಗೆ ಅಂತ ಹೇಳ್ಬಿಟ್ಟು ಸ್ಟುಡಿಯೋ ಅಡ್ರೆಸ್ ಕೊಟ್ಟರು. ಸೊ ಅಲ್ಲಿ ಆಡಿಷನ್ ಅಲ್ಲಿ ಮತ್ತೆ ಕಂಟಿನ್ಯೂ ಆಯಿತು, ಫೈನಲಿ ಮೆಗಾ ಆಡಿಷನ್ ಕೂಡ ಆಯಿತು, ಶೋಗೂ ಸೆಲೆಕ್ಟ್ ಆದ. ಅಂದರೆ ಮೆಗಾ ಆಡಿಷನ್ವರೆಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ರೌಂಡ್ ಅಂದರೆ ಎಷ್ಟು ರೌಂಡ್ಗಳನ್ನು ನೀವು ಕ್ರಾಸ್ ಮಾಡಿ ಹೋಗಿದ್ರಿ? ಅಂದರೆ ಮೆಗಾ ಆಡಿಷನಿಗೆ ಹೋಗೋದಂದರೆ ಅಷ್ಟೇನು ಈಸಿ ಅಲ್ವೇ ಅಲ್ಲ. ಸೊ ಅಷ್ಟಕ್ಕೆಲ್ಲ ಹೋಗಬೇಕು ಅಂದರೆ ನಿಮ್ಮ ಹೇಗಿತ್ತು ಅಲ್ಲಿವರೆಗಿನ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ? ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಇಲ್ಲಿಂದ ಆ್ಯಕ್ಚುಲಿ ವೀಡಿಯೋ ಕಳಿಸಿದ ಮೇಲೆ ಅದು ಆ್ಯಕ್ಚುಲಿ ಫಸ್ಟ್ ರೌಂಡ್ ಅಂದ್ಕೊಳ್ತೀನಿ, ತುಂಬ 100,000+ ಜನ ಕಳಿಸಿರ್ತಾರೆ ಆ ರೌಂಡಲ್ಲಿ. ಸೊ ಅಲ್ಲಿಂದ ಅವರು 100,000-1,000 ಲೈಕ್ ಫಿಲ್ಟರ್ ಮಾಡ್ತಾರೆ, 1,000-100, 100-50 ಲೈಕ್ 25 ಮೆಗಾ ಆಡಿಷನ್ ನಡೆಯುತ್ತೆ. ಸೊ 3-4 ರೌಂಡ್ಸ್ ಎಲ್ಲ ಇತ್ತು. ನಾನು ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ ಪ್ರತಿಯೊಂದು ರೌಂಡ್ ನಡಿಬೇಕಾದ್ರೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಕಲಿತವ್ರೆ ತುಂಬ ಜನ ಬಂದಿದ್ದರು. ಸೊ ಅವಾಗ ನಾನು ಸ್ವಲ್ಪ ನರ್ವಸ್ ಅನ್ನೋಗಿಂತ ಲೈಕ್ ಕಾನ್ಫಿಡೆನ್ಸ್ ಇತ್ತು, ಆಗ್ಬೋದು ಆಗ್ಬೋದು ಅಂತ. ಸೊ ಅದು ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ನನ್ನ ಮ್ಯೂಸಿಕ್ ಕಲಿಬೇಕಿತ್ತು ಅನಿಸ್ತು. ಫೈನಲಿ ಸೆಲೆಕ್ಟ್ ಮಾಡಿದ್ರು ಅವರು, ಸೆಲೆಕ್ಟ್ ಆಗಿ ಮೆಗಾ ಆಡಿಷನಿಗೂ ಹೋಗಿ ಲೈಕ್ ಶೋಗೆ ಎಂಟ್ರಿ ಕೊಟ್ಟೆ. ಅದು ತುಂಬ ಖುಷಿ ಕೊಡೋ ವಿಷಯ. ಸೊ ನಮಗೋಸ್ಕರ ಒಂದು ಸಾಂಗನ್ನು ಹೇಳ್ಬೋದಾ ನೀವು? ಆ್ಯಕ್ಚುಲಿ ಶೋಲ್ಲೂ ಸರ್ ಅದು ತುಂಬ ಇಷ್ಟಪಟ್ಟಿದ್ರು ಸಾಂಗು, ಮತ್ತು ತುಂಬ ಜನನೂ ಇಷ್ಟಪಡ್ತಾರೆ. ಆ ಸಾಂಗನ್ನು ಹೇಳ್ತೀನಿ, ಇನ್ನೂ ಬೇಕಾಗಿದೆ.
ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿನೀನು ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು ಆಕಾಶದಲ್ಲಿ ನೀ ದೀಪವಾದೆ ಇರುಳಾಗಿ ನಾನು ನಿನಗಾಗಿ ಕಾದೆ ಈ ಮೌನಕ್ಕೀಗ ಮಾಧುರ್ಯವಾದೆ ಹೊರತಾಗಿ ನಿನ್ನ ನಾ ಖಾಲಿಯಾದೆ ಸೀ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಇನ್ನೂ ಬೇಕಾಗಿದೆ ಒಲವು ಇನ್ನೂ ಬೇಕಾಗಿದೆ ಸೋಕಿ ನಿನ್ನ ಮೌನ ತಂಗಾಳಿನು ಹಾಡಾಗಿದೆ ಇನ್ನೂ ಹೇಳೋದಿದೆ ನನಗೆ ಇನ್ನೂ ಕೇಳೋದಿದೆ ಇನ್ನೂ ಹೇಳೋದಿದೆ ನನಗೆ ಇನ್ನೂ ಕೇಳೋದಿದೆ. ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಹಾಡಿದ್ರಿ. ಸೊ ನೀವು ಇಷ್ಟೊಂದೆಲ್ಲ ಸ್ಟೇಜಿಗೆ ಹೋಗಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಆಕಾಶ್ ಅವರೇ? ಫ್ಯಾಮಿಲಿ ಸಪೋರ್ಟ್ ಅಂದರೆ ನಾನು 4ನೇ ಕ್ಲಾಸಿಂದ ಯಾವಾಗ ಆಡ್ತೀನಿ ಅಂತ ಗೊತ್ತಾಯಿತು. ಅಲ್ಲಿಂದನೂ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾನೆ ಇದ್ದರು. ಯಾವುದೇ ಒಂದು ಕಾಂಪಿಟೇಷನ್ ಇರಲಿ, ಅದು ರಿಯಾಲಿಟಿ ಶೋ ಇರಲಿ, ಅದು ನನ್ನ ಕೈಯಲ್ಲಿ ಆಗತ್ತೋ ಇಲ್ಲವೋ ಗೊತ್ತಿಲ್ಲ, ಅವ್ರು ಬೈದಾದರೂ ನನಗೆ ಕಳಿಸ್ತಾ ಇದ್ರು, ಮುಂದೆ ಹೋಗು ಮುಂದೆ ಹೋಗು ಮುಂದೆ ಹೋಗು, ನೀನು ಹೋಗು ನಿನ್ನ ಕೈಯಲ್ಲಿ ಆಗತ್ತೆ ಹೋಗು ಅಂತ ಪ್ರತಿಯೊಂದು ಹಂತದಲ್ಲೂ ಅಷ್ಟೇ. ಬಟ್ ಒಂದು ಏನಂದರೆ, ನಾನು ಈ ರಿಯಾಲಿಟಿ ಶೋಗೆ ಆಡಿಷನ್ ಕೊಡ್ತಿರೋದಾಗಲಿ ಏನೂ ಹೇಳಿರಲಿಲ್ಲ. ಸೊ ನಾನು ಇಲ್ಲಿಂದ ಫಸ್ಟ್ ರೌಂಡ್ ಎಲ್ಲಿ ಕರೆದ್ರು ಅವಾಗಲೇ ಅಪ್ಪ ಅಮ್ಮಂಗೆ ಒಂದು ಲೈಕ್ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ತೊಗೊಂಡು ಹೋಗಿ ಅಲ್ಲಿ ಬೆಂಗಳೂರಲ್ಲೇ ಇದ್ದೆ ಕಂಪ್ಲೀಟ್ ಆಡಿಷನ್ ಮುಗಿಯೋ ತನಕ. ಅಲ್ಲಿ ತನಕನೂ ಹೇಳಿಲ್ಲ. ಯಾವಾಗ ನಾನು ಮೆಗಾ ಆಡಿಷನಲ್ಲಿ ನನಗೆ ಹರಿಕೃಷ್ಣ ಸರ್ ಮೆಡಲ್ ಹಾಕಿದ್ರು, ಸೊ ಅದು ಮಾರನೇ ದಿವಸನೇ ನಾನು ಕಾಲ್ ಮಾಡಿದ್ದು. ಆದರೂ ಅವ್ರು ನಂಬಿರಲಿಲ್ಲ ಮೆಗಾ ಆಡಿಷನ್ ಆಗಿರೋದು. ಆಮೇಲೆ ಟಿ ವಿಯಲ್ಲಿ ನೋಡಿದಾಗ ಅವರಿಗೆ ತುಂಬಾ ಖುಷಿ ಆಯಿತು. ಅಂದ್ರೆ ನೀವು ಆ ಥರ ಎಲ್ಲ ಒಂದು ಮೆಡಲ್ ಹಾಕೊಂಡಾಗ ಅಪ್ಪ ಅಮ್ಮನಿಗೆ ತುಂಬಾನೇ ಖುಷಿ ಆಯಿತು. ಸೊ ನಿಮಗೆ ಎದೆ ತುಂಬೆ ಹಾಡುವೇನು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಅಂದರೆ ಲೈಕ್ ನಾನು ಸಣ್ಣ ವಯಸ್ಸಿಂದನೂ ರಿಯಾಲಿಟಿ ಶೋಗಳು ನೋಡ್ತಾ ಇದ್ದೆ, ಎಸ್ಪೆಷಲಿ ಎದೆ ತುಂಬ ಆಡುವೇನು ಅಂತ ನಾನು ತುಂಬ ಸಣ್ಣ ವಯಸ್ಸಿಂದನೂ ನೋಡ್ತಾ ಇದ್ದೀನಿ. ಬಟ್ ಅಂದ್ಕೊಂಡಿರಲಿಲ್ಲ ಒಂದಲ್ಲ ಒಂದು ದಿವಸ ಆ ಸ್ಟೇಜಿಗೆ ಹೋಗ್ತೀನಿ ಅಂತ. ತುಂಬ ಆಸೆ ಇತ್ತು ಹೋಗಬೇಕು ಅಂತ, ಅದು ಎಸ್ ಪಿ ಬಿ ಸರ್ ಇದ್ದಾಗಲೇ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು, ಆಗಿರಲಿಲ್ಲ. ಸೊ ಫೈನಲಿ ಅವರು ಇಲ್ಲದೇ ಇದ್ದಾಗ ನಾನು ಹೋಗಿದ್ದೀನಿ. ಸೊ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಇರೋ ಲೈಕ್ ಕಲರ್ಸ್ ಕನ್ನಡ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈವನ್ ಮೆಂಟರ್ಸ್ ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಟೋಟಲಿ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬ ನನಗಂತೂ ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ಹೋದವರಿಗಂತೂ ಅಷ್ಟೇ, ತುಂಬ ಟ್ರೈನ್ ಮಾಡ್ತಾರೆ. ಈವನ್ ಮ್ಯೂಸಿಷಿಯನ್ಸ್ ಕೂಡ ಅಷ್ಟೇ, ಈ ಥರ ಹಾಡಬೇಕು ಹಿಂಗೆ ಲೈಕ್ ಗೈಡ್ ಚೆನ್ನಾಗಿ ಗೈಡ್ ಮಾಡ್ತಾರೆ. ಓವರಾಲ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಹಾಗಾದರೆ ನಿಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಕೇಳ್ಬೋದಾ? ನನ್ನ ನೆಕ್ಸ್ಟ್ ಪ್ಲ್ಯಾನ್ ಇವಾಗ ಆ್ಯಕ್ಚುಲಿ ಮ್ಯೂಸಿಕ್ ಇನ್ನೂ ಏನೂ ಕಲ್ತಿರ್ಲಿಲ್ಲ. ಸೊ ಅಲ್ಲೆಲ್ಲ ಹೋಗಿ ಆ ಎನ್ವಿರಾನ್ಮೆಂಟ್ ಎಲ್ಲ ನೋಡಿದಾಗ ನನಗೆ ತುಂಬಾ ಅನಿಸ್ತು ನಾನು ಮ್ಯೂಸಿಕ್ ಕಲಿಬೇಕು, ನಾನು ಮ್ಯೂಸಿಕ್ ಫೀಲ್ಡಲ್ಲೇ ಇನ್ನೂ ಅಚೀವ್ ಮಾಡೋದು ತುಂಬಾ ಇದೆ ಅಂತ. ಸೊ ಹಂಗಾಗಿ ನಾನು ನೆಕ್ಸ್ಟ್ ಮ್ಯೂಸಿಕ್ ಕಲಿಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಕವರ್ ಸಾಂಗ್ಸ್ ಎಲ್ಲ ಹಾಡೋಣ, ಅದ್ರ ಜೊತೆಗೆ ಮ್ಯೂಸಿಕ್ ಕಲಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್. ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳಾಗಿರ್ಬೋದು, ನಿಮ್ಮ ಕನಸಾಗಿರ್ಬೋದು, ನನಸಾಗಲಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಇವತ್ತು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿರುವಂಥ ಆಕಾಶ್ ಬಿ ಕಾರ್ವಿ ಅವರಿಗೆ ನಮ್ಮ ಕನ್ನಡ ಮೀಡಿಯಂ 24x7 ವತಿಯಿಂದ ಧನ್ಯವಾದಗಳು. ಹಾಗೆ ಅವರು ಮುಂದೆ ಬರುವಂಥ ಪ್ರತಿಯೊಂದು ಪ್ರಾಜೆಕ್ಟ್ ಆಗಿರ್ಬೋದು, ಕವರ್ ಸಾಂಗ್ಸ್ ಆಗಿರ್ಬೋದು, ಅಥವಾ ಅವ್ರು ನೆಕ್ಸ್ಟ್ ಯಾವುದೇ ರಿಯಾಲಿಟಿ ಶೋಗೆ ಹೋಗೋದಾಗಿರ್ಬೋದು, ಅವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಆಲ್ ದಿ ಬೆಸ್ಟನ್ನು ಹೇಳ್ತಾ ಅವ್ರು ಮುಂದೆ ಮಾಡುವಂಥ ಪ್ರಾಜೆಕ್ಟ್ಗಳೆಲ್ಲದೂ ಸಕ್ಸಸ್ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಎಲ್ಲೂ ನಾನು ಟ್ರೈ ಮಾಡಿರಲಿಲ್ಲ, 4ನೇ ಕ್ಲಾಸಲ್ಲೇ ಫಸ್ಟು, ಅದು ಕನ್ನಡ ಕಂಠಪಾಠ. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಅದನ್ನು ಒನ್ ಡೇ ಟೈಮ್ ತೊಗೊಂಡೆ ಆ್ಯಕ್ಚುಲಿ, ಕಳಿಸ್ಲೋ ಬೇಡವೋ, ಕಳಿಸಿದ್ರೆ ಆಗತ್ತೋ ಇಲ್ವೋ ಅಂತ. ಬಿಕಾಸ್ ನಾನು ತುಂಬ ರಿಯಾಲಿಟಿ ಶೋ ಲೈಕ್ ಕೊಟ್ಟಿದ್ದೆ, ಆಡಿಷನ್ ಕೊಟ್ಟಿದ್ದೆ, ಆಗಿರಲಿಲ್ಲ. ಆ್ಯಕ್ಚುಲಿ ನಾನು ಅನ್ಕೊಂಡೇ ಇರಲಿಲ್ಲ ಸೆಲೆಕ್ಟ್ ಆಗ್ತೀನಿ ಅಂತ. 2 ಡೇಸ್ ಬಿಟ್ಟು ಅವ್ರು ಕಾಲ್ ಮಾಡಿದ್ರು, ನೀವು ಸೆಲೆಕ್ಟ್ ಆಗಿದ್ದೀರ, ಸೀದಾ ಬ್ಯಾಂಗ್ಳೂರಿಗೆ ಬನ್ನಿ ಸ್ಟುಡಿಯೋಗೆ ಅಂತ ಹೇಳ್ಬಿಟ್ಟು ಸ್ಟುಡಿಯೋ ಅಡ್ರೆಸ್ ಕೊಟ್ಟರು. ಸೆಲೆಕ್ಟ್ ಆಗಿ ಮೆಗಾ ಆಡಿಷನ್ಗೂ ಹೋಗಿ ಲೈಕ್ ಶೋಗೆ ಎಂಟ್ರಿ ಕೊಟ್ಟೆ, ಅದು ತುಂಬ ಖುಷಿ ಕೊಡೋ ವಿಷಯ. ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. 4ನೇ ಕ್ಲಾಸಿಂದ ಯಾವಾಗ ಆಡ್ತೀನಿ ಅಂತ ಗೊತ್ತಾಯಿತು. ಅಲ್ಲಿಂದನೂ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾನೆ ಇದ್ರು, ಕವರ್ ಸಾಂಗ್ಸ್ ಎಲ್ಲ ಹಾಡೋಣ, ಅದ್ರ ಜೊತೆಗೆ ಮ್ಯೂಸಿಕ್ ಕಲಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ.
ಶಿವಮೊಗ್ಗದ ಪ್ರಮುಖ ಮತ್ತು ಜನಪ್ರಿಯ ಬೆಳೆ ಅಡಿಕೆ. ಅಡಿಕೆಯನ್ನ ಸ್ಥಳೀಯವಾಗಿ ಬಂಗಾರದ ಬೆಳೆ ಅಂತಲೂ ಕರೀತಾರೆ. ಹಾಗಾದ್ರೆ ಶಿವಮೊಗ್ಗದ ಮಾರುಕಟ್ಟೆಯಲ್ಲಿ ಅಡಿಕೆಯ ಧಾರಣೆ ಎಷ್ಟಿದೆ ನೋಡೋಣ ಬನ್ನಿ. ಇಂದಿನ ಬೆಟ್ಟೆ ಅಡಿಕೆಯ ಕನಿಷ್ಠ ಬೆಲೆ 47,330, ಗರಿಷ್ಠ ಬೆಲೆ 50,690. ಗೊರಬಲು ಅಡಿಕೆಯ ಕನಿಷ್ಠ ಬೆಲೆ 17,505, ಗರಿಷ್ಠ ಬೆಲೆ 39,069. ರಾಶಿ ಇಡಿಯ ಕನಿಷ್ಠ ಬೆಲೆ 44,100, ಗರಿಷ್ಠ ಬೆಲೆ 57,099. ಸರಕು ಅಡಿಕೆಯ ಕನಿಷ್ಠ ಬೆಲೆ 52,000, ಗರಿಷ್ಠ ಬೆಲೆ 75,699. ಚುಡಾಯಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಪರಿಸರವಾದಿ ಗಿರೀಶ್ ಮೇಲೆ ಹಲ್ಲೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್, 8 ವಿರುದ್ಧ ದೂರು ದಾಖಲು. ಪಂಚ ತಗ್ಗಿದ ಕೊರೋನಾ, ಶಿವಮೊಗ್ಗದಲ್ಲಿ ಥಿಯೇಟರ್ ಓಪನ್ ಮಾಡಲು ಮುಂದಾದ ಮಾಲೀಕರು. ಸೆಪ್ಟೆಂಬರ್ 2 ವೀರಭದ್ರೇಶ್ವರ ಚಿತ್ರಮಂದಿರ ಪುನಾರಂಭ. ಎದೆ ತುಂಬಿ ಹಾಡುವೆನು ಶೋನಲ್ಲಿ ಆಕಾಶ್ ಮಿಂಚಿಂಗ್, ಶಿವಮೊಗ್ಗದ ಪಂಚವಟಿ ಕಾಲೋನಿ ನಿವಾಸಿ. ನಮ್ಮ ವಾಹಿನಿ ಜೊತೆ ಅನುಭವ ಹಂಚಿಕೊಂಡ ಯುವ ಪ್ರತಿಭೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7. ಸಂಭವಿಸುವ ಸಮಸ್ತರ ನಡುವೆ ಮಲೆನಾಡಿಗರ ಪ್ರೀತಿಯ